हयग्रीव हयग्रीव हयग्रीवेति यो वदेत् तस्य निःसरते वाणी जन्मकन्या प्रवाहवत् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ತತ್ವಸಾರದ ಸ್ವಭಗಧರಯೊಳು ವಿಸ್ತರಿಸಬೇಕೊಂದು ಮುನಿಕುಲ ರತ್ನಶ್ರೀ ಗುರು ವಾದಿರಾಜನು ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆಮಥಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಂಗಳ ನರ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು. ವೈಕುಂಠದಲ್ಲಿ ಮುಕ್ತರಾದ ಜೀವರಲ್ಲಿ ಅನೇಕ ವಿಧವಾದಂತಹ ಜೀವಿಗಳಿದ್ದಾರೆ. ಕೇವಲ ಮನುಷ್ಯರು ಮಾತ್ರ ವೈಕುಂಠ ಲೋಕದಲ್ಲಿರೋದಲ್ಲ, ಮನುಷ್ಯರಿಗಿಂತ ಮೇಲಿರುವಂತಹ ದೇವತೆಗಳು ಮಾತ್ರ ವೈಕುಂಠದಲ್ಲಿರುವಂತಹದ್ದಲ್ಲ, ಎಲ್ಲ ವಿಧವಾದ ಜೀವರೂ ಇದ್ದಾರೆ. ನಾನಾ ಜಾತಿ ಸಮಾಕೀರ್ಣಂ ತದ್ವಿಷ್ಣೋಃ ಪರಮಂ ಪದಂ, ಅನೇಕ ವಿಧವಾದ ಜೀವಿಗಳು ಇದ್ದಾರೆ. ಅದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಅಲ್ಲಿರುವ ಪ್ರಾಣಿಗಳು ಅದು ಲೋಕದಲ್ಲಿ ನೀಚ ಜಾತಿಯ ಪ್ರಾಣಿಗಳಾಗಿದ್ದರೂ ಕೂಡ ಮೋಕ್ಷದಲ್ಲಿರುವುದರಿಂದಾಗಿ ಆ ಜೀವಿಗಳಲ್ಲಿ ಯಾವ ರೀತಿಯಾದಂತಹ ನೀಚತ್ವವೂ ಇಲ್ಲ. ಆ ಜೀವಿಗಳನ್ನು ಪ್ರಾಣಿಗಳನ್ನು ನೀಚ ಜಾತಿಗಳು ಎಂಬುದಾಗಿ ಅದನ್ನು ತಿರಸ್ಕಾರ ಮಾಡತಕ್ಕಂಥದ್ದು, ಅವಮಾನ ಮಾಡತಕ್ಕಂಥದ್ದು, ಅಸಹ್ಯ ಪಟ್ಟುಕೊಳ್ತಕ್ಕಂಥದ್ದಕ್ಕೆ ಕಾರಣವಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಅದು? ಬೆಲ್ಲದಚ್ಚಿನಿಂದ ಮಾಡಿದ ಕಾಸರು ಸಲ್ಲದೆ ಬಲ್ಲಬುಧರಿಗೆ, ಕಲ್ಲೆಂದು ಬಿಸುಡುವರೇ ಮಾಣಿಕ ರತ್ನವ ಅಲ್ಲಿದ್ದ ಜಾತಿ ಶೋಭನವು. ಕಾಸರ್ಕನ್ಕಾಯಿ ಅಂತ ಇದೆ ಹಳ್ಳಿಗಳಲ್ಲಿ, ಅದರ ಬಗ್ಗೆ ಕೇಳಿದ್ರೆ ಹೇಳ್ತಾರೆ ಕಾಸರ್ಕನ್ಕಾಯಿ ಅಂತ. ಇದು ತುಂಬ ಕಹಿಯಾಗಿರ್ತಕ್ಕಂಥದ್ದು. ಸೌತೆಕಾಯಿ ಅಂತ ಇರುತ್ತೆ ಇನ್ನೊಂದು, ಹಿಂಡಚ್ಚಿಕಾಯಿ ಅಂತ ಹೇಳ್ತಾರೆ. ಕೆಲವೊಂದು ಬಾರಿ ಸೌತೆಕಾಯಿ ಕೂಡ ತುಂಬ ಕಹಿಯಾಗಿಯೇ ಬರುತ್ತೆ. ಆ ಸೌತೆಕಾಯಿಯ ಆಕಾರದಲ್ಲಿರುವಂತಹ ಹಿಂಡಚ್ಚಿಕಾಯಿ ಅಂತ ಹೇಳ್ತಾರೆ, ಅದು ತುಂಬ ಕಹಿಯಾಗಿರ್ತಕ್ಕಂಥದ್ದು. ಹೀಗೆ ಕಹಿಯಾಗಿರುವ, ಕಹಿ ಅಂತಂದರೆ ಒಂದು ರೀತಿ ವಿಷ ಅಂತ ಅರ್ಥ. ಬಾಯಿಗಿಟ್ಟುಕೊಂಡ್ರೆ ನಮಗೆ ಮೈಯೆಲ್ಲ ಒಂದು ರೀತಿಯಲ್ಲಿ ಜುಮ್ ಅನ್ಬಿಡುತ್ತೆ, ಅಷ್ಟು ಕಹಿಯಾಗಿರ್ತಕ್ಕಂಥದ್ದು, ಅದು ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂತಹ ಕಾಯಿಯನ್ನು ಸಕ್ಕರೆ ಅಚ್ಚಿನಿಂದ ಮಾಡಿದ್ದಾರೆ ಅಥವಾ ಬೆಲ್ಲದ ಅಚ್ಚಿನಿಂದ ಮಾಡಿದ್ದಾರೆ. ಆ ಬೆಲ್ಲದ ಅಚ್ಚಿನಿಂದ ಮಾಡಿರುವಂತಹ ಆ ಕಹಿಯಾಗಿರ್ತಕ್ಕಂತಹ ಪದಾರ್ಥ ಅಥವಾ ತರಕಾರಿ, ಅದನ್ನು ಯಾರಾದರೂ ತಿರಸ್ಕಾರ ಮಾಡ್ತಾರೆ? ಬೆಲ್ಲದ ಅಚ್ಚಿನಿಂದ ಮಾಡಿರುವಂತಹ ಆ ಕಹಿಯಾಗಿರ್ತಕ್ಕಂತಹ ಕಾಯಿ ಅದು ಸಿಹಿಯಾಗೇ ಇರುತ್ತೆ, ಅದು ಯಾಕೆ ಬೆಲ್ಲದ ಅಚ್ಚಿನಿಂದ ಮಾಡಿರೋದು? ಹಾಗೆಯೇ ಮುಕ್ತಿಯಲ್ಲಿರತಕ್ಕಂತಹ ಅವರು ಮೀನಾಗಿರಬಹುದು, ನಾಯಿಯಾಗಿರಬಹುದು, ಮೊಸಳೆ ಆಗಿರಬಹುದು, ಯಾವುದೇ ಹೀನ ಪ್ರಾಣಿ ಆಗಿರಬಹುದು, ಆದರೆ ಅದೆಲ್ಲವೂ ಕೂಡ ಚಿನ್ಮಯಾತ್ಮಕವಾದದ್ದು, ಜ್ಞಾನರೂಪವಾಗಿರ್ತಕ್ಕಂಥವುಗಳು, ಜ್ಞಾನಾತ್ಮಕವಾಗಿರ್ತಕ್ಕಂತಹ ಶರೀರವನ್ನು ಪಡೆದವುಗಳು. ಆದ್ದರಿಂದಾಗಿ ಬೆಲ್ಲದ ಅಚ್ಚಿನಿಂದ ಮಾಡಿರುವಂತಹ ಆ ಕ್ಷೀಣವಾಗಿರ್ತಕ್ಕಂತಹ ವಿಷಮಯವಾಗಿರ್ತಕ್ಕಂತಹ ಪದಾರ್ಥ ಹೇಗೆ ತ್ಯಾಜ್ಯ ಅಲ್ಲವೋ, ಹಾಗೆ ಮೋಕ್ಷದಲ್ಲಿರುವಂತಹ ಈ ಹೀನಜಾತಿಯ ಪ್ರಾಣಿಗಳು ಕೂಡ ಅವು ಜ್ಞಾನಾನಂದಾತ್ಮಕವಾದಂತಹ ಪ್ರಾಣಿಗಳು. ಆದ್ದರಿಂದ ಆ ಪ್ರಾಣಿಗಳು ನೀಚ ಪ್ರಾಣಿಗಳು, ಹೀನವಾದ ಪ್ರಾಣಿಗಳು ಅಂತ ಅವುಗಳ ಬಗ್ಗೆ ಹೇಯ ಭಾವನೆಯನ್ನು ತಂದುಕೊಳ್ತಕ್ಕಂಥದ್ದು ಸರಿಯಲ್ಲ. ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಲೋಕದಲ್ಲಿ ಕಲ್ಲು ಅಂತ ತಿರಸ್ಕಾರ ಮಾಡ್ತೇವೆ, ಅದಕ್ಕೆ ಶಾಸ್ತ್ರ ಹೇಳಿದ್ದು ಪರದ್ರವ್ಯಾಣಿ ಲೋಷ್ಠವತ್ ಅಂತ. ಇನ್ನೊಬ್ಬರ ದ್ರವ್ಯ ಅಂತಂದರೆ ಕಲ್ಲಿನಂತೆ ಕಾಣಬೇಕು ಅಂತ. ಕಲ್ಲನ್ನು ನಾವು ಯಾವ ರೀತಿಯಲ್ಲಿ ತಾತ್ಸಾರ ಭಾವನೆಯಿಂದ ತಿರಸ್ಕಾರ ಮಾಡ್ತೇವೋ, ಹಾಗೆ ಪರದ್ರವ್ಯವನ್ನು ನಾವು ಕಣ್ಣೆತ್ತಿ ನೋಡಬಾರದು ಅಂತ. ಹೀಗೆ ಕಲ್ಲಿನ ಬಗ್ಗೆ ತಿರಸ್ಕಾರ ಭಾವನೆ ಎಂಬತಕ್ಕಂಥದ್ದಿದೆ, ಆದರೆ ಅದೇ ರತ್ನ ಎಂಬತಕ್ಕಂಥದ್ದು ಅದು ಕಲ್ಲಿನ ಜಾತಿಯದ್ದೇ,
ಆದರೆ ರತ್ನ ಎಂಬತಕ್ಕಂಥದ್ದು ಕಲ್ಲಿನ ಜಾತಿಯಾದದ್ದಾಗಿದ್ದರೂ ಕೂಡ ಆ ರತ್ನವನ್ನು ಯಾರಾದರೂ ಬಿಸಿಡುವರೆ, ಅದನ್ನು ಯಾರಾದರೂ ಬಿಸಾಕ್ತಾರೇನು? ಹಾಗಾದರೆ ಕಲ್ಲು ಅಂತಾದರೂ ಕೂಡ ಆ ಕಲ್ಲಿನ ಜಾತಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಕಲ್ಲು ಅಂತಾದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಪ್ರಾಣಿಗಳು ಅದು ಹೀನ ಅಂತ ಅನಿಸಿರಬಹುದು, ಆದರೆ ಮುಕ್ತಿ ಎಂಬತಕ್ಕಂತಹ ಆ ಶ್ರೇಷ್ಠವಾದ ಸ್ಥಾನದಲ್ಲಿ ಇರುವುದರಿಂದಾಗಿ ಆ ಜಾತಿಯ ಪ್ರಾಣಿಗಳಿಗೂ ಕೂಡ ಒಂದು ವಿಶಿಷ್ಟವಾದ ಮಹತ್ವ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಈ ಉದಾಹರಣೆಗಳ ಮೂಲಕ ಮುಕ್ತಿಯಲ್ಲಿರ್ತಕ್ಕಂತಹ ಜೀವರು ಹೀನಜಾತಿಯವರಾದರೂ ಕೂಡ ಅವರು ಉತ್ತಮರೇ ಆಗಿದ್ದಾರೆ. ಲೋಕದಲ್ಲಿ ವ್ಯಕ್ತಿಗಳಿಗೆ ನಾವು ಮಹತ್ವವನ್ನು ಕೊಡ್ತೇವೆ. ಯಾರಿಗೆ ವ್ಯಕ್ತಿ, ಯಾವ ವ್ಯಕ್ತಿಗೆ ಮಹತ್ವವನ್ನು ಕೊಡ್ತೇವೆ? ಯಾರೋ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೋ, ಆನೆ ಮೇಲೆ ಮೆರವಣಿಗೆ ಅಂತ ಹೇಳ್ತಾರೆ. ಹಾಗಾದರೆ ಉತ್ತಮವಾಗಿರ್ತಕ್ಕಂತಹ ಪ್ರಾಣಿ, ಆ ಪ್ರಾಣಿ ಮೇಲೆ ಕೂತಾಗ ಕೂತಂತಹ ವ್ಯಕ್ತಿಗೂ ಮಹತ್ವ ಎಂಬತಕ್ಕಂಥದ್ದು ಬರುತ್ತೆ. ಆದರೆ ಅದೇ ಪ್ರಾಣಿ ನೀಚವಾದ ಪ್ರಾಣಿ ಅಂತ ಇಟ್ಕೊಳ್ಳಿ, ಕತ್ತೆಯೋ ಎಮ್ಮೆಯೋ ಆಗಿರಬಹುದು, ಅದರ ಮೇಲೆ ಕೂತರೆ, ಅದೇ ವ್ಯಕ್ತಿ ಕೂತರೆ ಅವನಿಗೆ ಮಹತ್ವ ಎಂಬತಕ್ಕಂಥದ್ದಿಲ್ಲ. ಹಾಗಾದರೆ ಕೂತ ವ್ಯಕ್ತಿ ಒಬ್ಬನೇ, ಕುಳಿತಂತಹ ಪ್ರಾಣಿಗಳು ಬೇರೆ. ಆ ವ್ಯಕ್ತಿ ಯಾವ ಪ್ರಾಣಿ ಮೇಲೆ ಕೂತಿದ್ದಾನೆ, ಉತ್ತಮವಾದ ಪ್ರಾಣಿ ಮೇಲೆ ಕೂತಿದ್ದಾನೆ ಅಂದರೆ ಅವನಿಗೆ ಮಹತ್ವ. ಹೀನವಾದ ನೀಚವಾದ ಪ್ರಾಣಿ ಮೇಲೆ ಕೂತಿದ್ದಾನೆ ಅಂತಂದರೆ ಅವನನ್ನು ತುಂಬ ತಿರಸ್ಕಾರ ಭಾವನೆಯಿಂದ ನೋಡುತ್ತಾನೆ. ಹಾಗಾದರೆ ಸ್ಥಾನ ಪ್ರಯುಕ್ತವಾಗಿ ವ್ಯಕ್ತಿಗೆ ಮಹತ್ವ ಅವಮಾನ ಇದೆಲ್ಲವನ್ನು ಕೂಡ ಉಚ್ಚತ್ವ ನೀಚತ್ವವನ್ನು ನಾವು ಕಾಣ್ತೇವೆ. ಹಾಗೆ ಈ ಲೋಕದಲ್ಲಿರ್ತಕ್ಕಂತಹ ಆ ನಾಯಿ ಅಥವಾ ಕುದುರೆ, ಆನೆ ಅಥವಾ ಇನ್ನು ಮೀನು, ಮೊಸಳೆ ಮೊದಲಾಗಿರ್ತಕ್ಕಂಥ ಪ್ರಾಣಿಗಳಾಗಿರಬಹುದು, ಇದೆಲ್ಲ ಭೂಲೋಕದಲ್ಲಿದ್ದಾವೆ ಅಂತಂದರೆ ಅದೆಲ್ಲ ನೀಚ ಅಂತ ಅವುಗಳನ್ನು ಕರೀತಾರೆ. ಅದೇ ಪ್ರಾಣಿಗಳು ವೈಕುಂಠ ಲೋಕದಲ್ಲಿದ್ದಾವೆ ಅಂತಂದರೆ ಆ ಪ್ರಾಣಿಗಳಲ್ಲಿ ನೀಚತ್ವ ಎಂಬತಕ್ಕಂಥದ್ದು ಇಲ್ಲ. ಯಾಕೆ? ಆ ವೈಕುಂಠ ಎಂಬತಕ್ಕಂಥದ್ದು ಉತ್ತಮವಾದ ಸ್ಥಾನ. ಆ ಉತ್ತಮವಾದ ಸ್ಥಾನದಲ್ಲಿ ಇರತಕ್ಕಂತಹ ಜೀವಿಗಳಿಗೆ ನೀಚತ್ವ ಎಂಬತಕ್ಕಂಥದ್ದು ಇಲ್ಲ ಎಂಬುದಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗ ವರ್ಣನೆ ಮಾಡ್ತಾರೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ವೈಕುಂಠದಲ್ಲಿ ಏನೇನಿದೆ? ಪರಮಾತ್ಮ ವೈಕುಂಠದಲ್ಲಿ ಮಲಗಿದ್ದಾನೆ. ಎಲ್ಲಿ ಮಲಗಿದ್ದಾನೆ? ಹಾವಿನ ಮೇಲೆ ಮಲಗಿದ್ದಾನೆ. ಹಾಗಾದರೆ ವೈಕುಂಠ ಲೋಕದಲ್ಲಿ ಮುಕ್ತ ಸ್ಥಾನದಲ್ಲಿ ಹಾವು ಇದೆ ಅಂತಾಯಿತು. ಪರಮಾತ್ಮನೇನಂತ ಕರೀತಾರೆ? ಗರುಡ ವಾಹನ ಅಂತ ಕರೀತಾರೆ. ಹಾಗಾದರೆ ಪರಮಾತ್ಮ ಇರುವಂತಹ ವೈಕುಂಠದಲ್ಲಿ ಗರುಡನೂ ಇದ್ದಾನೆ. ಹಾಗಾದರೆ ಗರುಡ ಎಂಬತಕ್ಕಂಥ ಪಕ್ಷಿ, ಆ ಪಕ್ಷಿಯೂ ಇದೆ ಹಾವೂ ಇದೆ ಎಂಬತಕ್ಕಂಥದ್ದನ್ನು ಒಪ್ಕೊಳ್ಳೇಬೇಕು. ಲೋಕದಲ್ಲಿ ಆ ಪಕ್ಷಿಗಳೆಲ್ಲ ಅಥವಾ ಹಾವು ಇದು ನೀಚ ಜಾತಿಯ ಪ್ರಾಣಿ ಅಂತ ಕರೀತೇವೆ. ಆದರೆ ಅದೇ ಭಗವಂತನ ಹಾಸಿಗೆಯಲ್ಲಿರತಕ್ಕಂತಹ ಶೇಷನಿಗೆ ಎಲ್ಲರೂ ಕೈ ಮುಗಿತಾರೆ. ಇವತ್ತು ನಾವೇನು ಈ ವೈಕುಂಠ ವರ್ಣನೆ ಅಂತ ವಾದಿರಾಜತೀರ್ಥ ಶ್ರೀಪಾದಂಗಳವರ ಕೃತಿಯನ್ನು ಮನನ ಮಾಡ್ತಾ ಇದ್ದೇವೆ. ಈ ಕೃತಿಯ ಮನನ ಮಾಡಿ ಅದರಿಂದ ಪುಣ್ಯ ಬರಬೇಕು ಅಂತಾದರೆ ಶೇಷನ ಅನುಗ್ರಹ ಬೇಕು. ಯಾವುದೇ ಪೌರುಷೇಯ ಗ್ರಂಥಗಳಿಂದ ಜ್ಞಾನವನ್ನು ಪಡೆದು ಅದರಿಂದ ನಾವು ಪುಣ್ಯವನ್ನು ಪಡಿತೇವೆ ಅಂತಂದರೆ ಆ ಎಲ್ಲ ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿಯಾದ ದೇವತೆ ಶೇಷ. ಹಾಗಾದರೆ ಅವನ ಅನುಗ್ರಹ ಇಲ್ಲ, ಅವನನ್ನು ನೀಚ ಅಂತ ನಾವೇನಾದರೂ ತಿರಸ್ಕಾರ ಮಾಡ್ತೇವೆ ಅಂತಂದರೆ ನಮಗೆ ಯಾವ ಪೌರುಷೇಯ ಗ್ರಂಥಗಳ ಜ್ಞಾನವೂ ಬರಲಿಕ್ಕೆ ಸಾಧ್ಯ ಇಲ್ಲ, ಮೊದಲೇ ಇಲ್ಲ. ಅವನನ್ನು ನಿಂದನೆ ಮಾಡ್ತೇವೆ ಅಂತಂದರೆ ಇರತಕ್ಕಂಥ ಅಲ್ಪಜ್ಞಾನವನ್ನು ಕಳ್ಕೊಳ್ಬೇಕಾಗುತ್ತೆ. ಹಾಗಾದರೆ ಶೇಷ, ಅವನ ಅನುಗ್ರಹ ನಮಗೆ ಬೇಕೇ ಬೇಕು. ಆ ಶೇಷ ಎಲ್ಲಿದ್ದಾನೆ? ಪರಮಾತ್ಮನ ಹಾಸಿಗೆಯಾಗಿದ್ದಾನೆ. ಆ ಹಾಸಿಗೆಯ ರೂಪದಲ್ಲಿರ್ತಕ್ಕಂಥ ಶೇಷ ಅವನು ಎಲ್ಲರಿಗೂ ಮಾನ್ಯನೇ ಆಗಿದ್ದಾನೆ. ಉರಗ, ಗರುಡ, ಹಂಸ, ಮಹಿಷ, ಮೇಷ, ವೃಷಭ, ಕರಿ, ಮಕರ, ತುರಗಗಳು ಸುರರಿಂದ ಮನ್ನಿಸಿಕೊಳ್ಳವೇ. ಶ್ಯಾಮ ಶಬಲರು ನರರಿಲ್ಲಿ ನಿರುತ ಪೂಜಿಸರೇ. ಪ್ರಶ್ನೆ ಮಾಡ್ತಾರೋ, ಲೋಕದಲ್ಲಿರ್ತಕ್ಕಂತಹ ಈ ಹಾವು, ಗರುಡ, ಹಂಸ, ಎಮ್ಮೆ, ಮೇಕೆ,
ಎತ್ತು, ಆನೆ, ಮೊಸಳೆ, ಕುದುರೆ ಇವೆಲ್ಲವನ್ನೂ ಕೂಡ ತಿರಸ್ಕಾರ ಭಾವನೆಯಿಂದ ಕಾಣಬಹುದು. ಆದರೆ ಈ ಪ್ರಾಣಿಗಳು ಸುರರಿಂದ ಮನ್ನಿಸಿಕೊಳ್ಳವೆ. ಈ ಪ್ರಾಣಿಗಳನ್ನು ದೇವತೆಗಳು ಆಧಾರ ಮಾಡ್ತಾರೆ ಅಂತ. ಬ್ರಹ್ಮದೇವರ ವಾಹನ ಯಾವುದು? ಹಂಸ. ಹಾಗಾದರೆ ಬ್ರಹ್ಮ ತನ್ನ ವಾಹನವನ್ನಾಗಿ ಹಂಸವನ್ನು ಮಾಡಿಕೊಂಡಿದ್ದಾನೆ ಅಂತಂದರೆ ಆ ಹಂಸಕ್ಕೆ ಬ್ರಹ್ಮದೇವರು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮದೇವರಿಂದ ಮಾನ್ಯವಾದದ್ದು ಹಂಸ ಅಂತಾಯಿತು. ಹಾಗೆ ಮಹಿಷ ಅದು ಯಮದೇವರ ವಾಹನ. ಹಾಗಾದರೆ ಯಮದೇವರು ಆ ಮಹಿಷಕ್ಕೆ ತನ್ನ ವಾಹನದ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಯಮದೇವರಿಂದ ಮಾನ್ಯವಾಯಿತು ಆ ಮಹಿಷ ಎಂಬತಕ್ಕಂಥದ್ದು. ಹಾಗೆ ಮೇಷ ಕುರಿ ಮೇಕೆ ಅದು ಅಗ್ನಿದೇವನ ವಾಹನ, ಮೇಷಾರೂಢ ಅಂತ ಕರೀತಾರೆ. ಹಾಗಾದರೆ ಮೇಷ ವಾಹನನಾಗಿರ್ತಕ್ಕಂಥವನು ಅಗ್ನಿ. ಹಾಗೆ ಅಗ್ನಿಯಿಂದ ಮಾನ್ಯವಾದದ್ದು ಮೇಷ ಕುರಿ ಎಂಬತಕ್ಕಂಥದ್ದು. ಹಾಗೆ ವೃಷಭ ಎತ್ತು ರುದ್ರದೇವರ ವಾಹನ. ಹಾಗಾದರೆ ರುದ್ರದೇವರು ಎತ್ತನ್ನು ಮಾನ್ಯ ಮಾಡಿದ್ದಾರೆ. ಕರಿ ಆನೆ ಇಂದ್ರದೇವರ ವಾಹನ ಐರಾವತ ಎಂಬತಕ್ಕಂಥದ್ದು. ಹಾಗೆ ಮಕರ ಮೊಸಳೆ, ಮೊಸಳೆ ಎಂಬತಕ್ಕಂಥದ್ದು ವರುಣನ ವಾಹನ ಎಂಬತಕ್ಕಂಥದ್ದು. ವರುಣ ಮೊಸಳೆಯನ್ನು ಮಾನ್ಯ ಮಾಡ್ತಾನೆ. ಹಾಗೆ ತುರಗ ಕುದುರೆ ಇದು ಚಂದ್ರನ ವಾಹನ. ಹೀಗೆ ಹಂಸ ಮಹಿಷ ಮೇಷ ವೃಷಭ ಕರಿ ಮಕರ ತುರಗ ಇದೆಲ್ಲವೂ ಲೋಕದಲ್ಲಿ ಬಹಳ ಹೀನವಾದ ಪ್ರಾಣಿ ಅಂತ ಹೇಳ್ತಾರೆ. ಆದರೆ ಆ ದೇವತೆಗಳೆಲ್ಲ ಈ ಪ್ರಾಣಿಗಳಿಗೆ ತಮ್ಮ ವಾಹನ ಸ್ಥಾನ ಎಂಬತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಆ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ನಾವು ದೇವತೆಗಳ ವಾಹನ ಆಗಲಿಕ್ಕಾಗುತ್ತೇನು? ಆದರೆ ಆ ಪ್ರಾಣಿಗಳಿಗೆ ದೇವತೆಗಳ ವಾಹನ ಆಗುವಂತಹ ಒಂದು ಸ್ಥಾನ ಪ್ರಾಪ್ತವಾಗಿದೆ ಅಂತಾದರೆ ಆ ದೇವಲೋಕದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ತುಂಬ ಗೌರವದಿಂದ ಕಾಣ್ತಾರೆ. ಅದನ್ನೇ ಹೇಳಿದ್ದು, ಎತ್ತರ ಸ್ಥಾನದಲ್ಲಿದ್ದಾಗ ಮಾನ್ಯತೆ ಇರುತ್ತೆ, ನೀಚ ಸ್ಥಾನದಲ್ಲಿದ್ದಾಗ ಅವರು ನಿಂದ್ಯರಾಗಿರ್ತಾರೆ. ಆ ಪ್ರಾಣಿಗಳೆಲ್ಲ ಸ್ವರ್ಗಲೋಕ ಅಲ್ಲ, ಸ್ವರ್ಗಲೋಕಕ್ಕಿಂತಲೂ ಮೇಲಿರುವಂತಹ ವೈಕುಂಠ ಲೋಕದಲ್ಲಿದ್ದಾವೆ. ಆದ್ದರಿಂದ ಎಲ್ಲ ಪ್ರಾಣಿಗಳು ಕೂಡ ಮಾನ್ಯವೇ ಆಗಿದ್ದಾವೆ. ಇದನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ಯುಕ್ತಿ ಮಲ್ಲಿಕೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಅಶ್ವೋಮಾನ್ಯೋ ಗಜೋಮಾನ್ಯೋ ಧೇನುರ್ಮಾನ್ಯಾ ದಿವೌಕಸಾಂ ವೃಕ್ಷ ಕಲ್ಪತರುಹು ಮಾನ್ಯ ಸರ್ಪೋಮಾನ್ಯೋ ಹರೇ ಪ್ರಿಯ ಪಕ್ಷಿ ವಿಷ್ಣುರಥೋ ಮಾನ್ಯ ಲೋಕೋಮಾನ್ಯೋ ಹಿ ಯೋರ್ಥ್ಯತೆ ಸ್ತ್ರಿಯಶ್ಚ ಅಪ್ಸರಸೋ ಮಾನ್ಯಾ ಶ್ವಾನಾವಪಿ ಚ ನಾಕಿನಾಂ ಮಾನ್ಯೋ ಕಿಲ ಶ್ಯಾಮನಾಮ ಶಬಲಾಖ್ಯಶ್ಚ ಯಶ್ರುತಃ. ಯಾರ್ಯಾರನ್ನು ತುಂಬ ಗೌರವದಿಂದ ಕಾಣ್ತಾರೆ? ಅಶ್ವ, ಹಿಂದೆ ಹೇಳಿದ ಹಾಗೆ ಕುದುರೆ ಅದನ್ನು ತುಂಬ ಗೌರವದಿಂದ ಕಾಣ್ತಾರೆ. ಉಚ್ಚೈಶ್ರವಸ್ಸು ಅಮೃತಮಥನ ಕಾಲದಲ್ಲಿ ಕ್ಷೀರ ಸಮುದ್ರದಿಂದ ಮೇಲಕ್ಕೆ ಬಂದಿರತಕ್ಕಂಥದ್ದು ಉಚ್ಚೈಶ್ರವಸ್ ಎಂಬತಕ್ಕಂಥ ಕುದುರೆ ಅಂತ. ಆ ಕುದುರೆ ಅದು ಅಮೃತಮಥನ ಕಾಲದಲ್ಲಿ ಕ್ಷೀರ ಸಮುದ್ರದಿಂದ ಮೇಲೆ ಬಂದಿದೆ ಎಂಬುದಾಗಿ ಎಲ್ಲ ದೇವತೆಗಳು ಅದನ್ನು ಮಾನ್ಯ ಮಾಡ್ತಾರೆ. ಹಾಗೆ ಗಜೋಮಾನ್ಯ ಐರಾವತ ಅದು ಕ್ಷೀರ ಸಮುದ್ರದಿಂದಲೇ ಬಂದಿರತಕ್ಕಂಥದ್ದು. ಅಂತಹ ಐರಾವತವನ್ನು ಆನೆ ಅಂತ ಯಾರು ತಿರಸ್ಕಾರ ಮಾಡೋದಿಲ್ಲ, ದೇವತೆಗಳು ಅದನ್ನು ಗೌರವದಿಂದ ಕಾಣ್ತಾರೆ, ಮಾನ್ಯ ಮಾಡ್ತಾರೆ. ಹಾಗೆ ಧೇನುರ್ಮಾನ್ಯ ಲೋಕದಲ್ಲಿ ಗೋವುಗಳಿಗೆ ವಿಶೇಷವಾದ ಪೂಜೆ ಮಹತ್ವವನ್ನು ಕೊಡ್ತಕ್ಕಂಥದ್ದಿದೆ. ಆದರೆ ಕಾಮಧೇನು ಇದೆಯಲ್ಲ, ಅದು ಇನ್ನೂ ವಿಶಿಷ್ಟವಾಗಿ ದೇವತೆಗಳಿಂದ ಪೂಜ್ಯವಾಗಿದೆ, ಋಷಿಮುನಿಗಳಿಂದ ಪೂಜ್ಯವಾಗಿರ್ತಕ್ಕಂಥದ್ದು. ಒಂದು ಪ್ರಾಣಿ ಹಸು, ಆದರೆ ದೇವಲೋಕದ ಹಸುವಿಗೆ ಅಷ್ಟು ಮಹತ್ವ ಎಂಬತಕ್ಕಂಥದ್ದಿದೆ. ಹಾಗೆ ಒಂದು ಮರ, ಮರವನ್ನು ಯಾರಾದರೂ ಪೂಜೆ ಮಾಡ್ತಾರೇನು? ಎಲ್ಲ ಮರಗಳನ್ನು ಪೂಜೆ ಮಾಡಲ್ಲ, ಏನಾದರೂ ಶನಿ ದೋಷ ಇದೆ ಅಂತಂದರೆ ಆವಾಗ ಅಶ್ವತ್ಥ ಪ್ರದಕ್ಷಿಣೆ ಬರಬೇಕಾಗುತ್ತೆ ಅಂತ. ಆದರೆ ಇಲ್ಲ ಅಂತಂದರೆ ಶನಿ ನಾವು ಹೇಳ್ತೇವೆ ನಿನ್ನ ಸುದ್ದಿಗೆ ನಾನು ನೀನು ನಮ್ಮ ಸುದ್ದಿಗೆ ನೀ ಬಂದಿಲ್ಲ ನಿನ್ನ ಸುದ್ದಿಗೆ ನಾವು ಬರಲ್ಲ. ಹಾಗಾದರೆ ವೃಕ್ಷಕ್ಕೆ ನಾವು ಗೌರವವನ್ನು ಕೊಡ್ತೇವೆ ಅಂತಂದರೆ ಏನಾದರೂ ದೋಷ ಇದ್ದಾಗ. ಆದರೆ ಕಲ್ಪವೃಕ್ಷ ಅದನ್ನು ದೇವತೆಗಳೂ ಮಾನ್ಯ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳನ್ನು ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ. ಕಾರಣ ಏನು? ಕಾಮಧೇನು
ಕಾಮಿತವಾದದ್ದು ಏನಿದೆಯೋ ಅದೆಲ್ಲವನ್ನೂ ಕಡು ಧೇನು ಅಂದರೆ ಕರೀತಾರೆ ಅಂತ ಅರ್ಥ. ಕಲ್ಪವೃಕ್ಷ, ನಾವೇನೇನು ಕಲ್ಪಿಸ್ಕೊಳ್ತೇವೋ ಅದೆಲ್ಲವನ್ನೂ ಕೊಡ್ತಾರೆ ಅಂತ. ಹಾಗೆ ದೇವಲೋಕದ ಹಸು, ದೇವಲೋಕದ ಮರ ಅದು ಇಂತಹ ಮಹತ್ವವನ್ನು ಪಡೆದಿದೆ, ಅದರಿಂದ ದೇವತೆಗಳಿಂದಲೂ ಅದು ಮಾನ್ಯವಾಗಿರ್ತಕ್ಕಂಥದ್ದಾಗಿದೆ. ಇನ್ನೊಂದು ಹೇಳ್ತಾರೆ, ಪರಮಾತ್ಮನೇ ಮಾನ್ಯ ಮಾಡ್ತಾನೆ ಅಂತ. ಯಾರನ್ನ? ಸರ್ಪೋಮಾನ್ಯ ಹರೇ ಪ್ರಿಯ, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು ಶೇಷ. ಹಾಗಾದರೆ ಪರಮಾತ್ಮನೇ ಶೇಷನಿಗೆ ಮಹತ್ವವನ್ನು ಕೊಡ್ತಾ ಇದ್ದಾನೆ. ಆ ಶೇಷ ವಿಷಜಂತು ಅಂತ ಪರಮಾತ್ಮ ಏನಾದರೂ ಅದನ್ನು ದೂರ ಮಾಡಿದ್ದಾನೇನು? ಈ ಭೂಲೋಕದಲ್ಲಿರುವಂತಹ ಸರ್ಪಗಳು ವಿಷವನ್ನು ಕಾರ್ತವೆ, ವೈಕುಂಠ ಲೋಕದಲ್ಲಿರ್ತಕ್ಕಂತಹ ಸರ್ಪಗಳು ವಿಷ ಕಾರೋದಿಲ್ಲ. ಆ ಸರ್ಪಗಳಲ್ಲಿ ವಿಷ ಎಂಬತಕ್ಕಂಥ ದೋಷ ಅವುಗಳಲ್ಲಿ ಇಲ್ಲ. ಯಾಕೆ? ವೈಕುಂಠ ಅಂತ ಹೆಸರು, ಕುಂಠ ಅಂದರೆ ಕೊರತೆ, ವಿ ಅಂದರೆ ಇಲ್ಲ, ದೋಷ ಇದೆ ಅಂದರೆ ಹೋಗ್ಲಿಕ್ಕಾಗಲ್ಲ, ದೋಷ ಇಲ್ಲ ಅಂದರೆ ಹೋಗಬಹುದು. ಹಾಗಾದರೆ ವಿಕುಂಠ ಎಂಬತಕ್ಕಂತಹ ಶಬ್ದವೇ ಹೇಳ್ತಾ ಇದೆ, ದೋಷ ಇದ್ದವರಿಗೆ ಪ್ರವೇಶ ಇಲ್ಲ ಅಂತ. ಆ ವಿಷ ಇದೆ ಅಂತಾದರೆ ಪ್ರವೇಶವೇ ಇಲ್ಲ. ಅಂದರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಹಾಸಿಗೆ ರೂಪದಲ್ಲಿರ್ತಕ್ಕಂಥ ಶೇಷ ಅವನು ಮಾನ್ಯ ಆಗಿದ್ದಾನೆ. ಹಾಗೆ ಪಕ್ಷಿ ಗರುಡ ಅವನು ಪರಮಾತ್ಮನಿಗೆ ರಥಸ್ಥಾನದಲ್ಲಿದ್ದಾನೆ. ಅದನ್ನು ಹೇಳ್ತಾರೆ, ಪಕ್ಷಿ ವಿಷ್ಣು ರಥೋ ಮಾನ್ಯ. ಪಕ್ಷಿಯಾದಂತಹ ಗರುಡ ಪರಮಾತ್ಮನಿಗೆ ರಥಸ್ಥಾನದಲ್ಲಿದ್ದುಕೊಂಡು ಮಾನ್ಯನಾಗಿದ್ದಾನೆ. ಹೀಗೆ ನಾವು ಅನೇಕ ವಿಧವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಸ್ವರ್ಗಲೋಕದಲ್ಲಿ ವೈಕುಂಠ ಲೋಕದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಪಡೆದಿದ್ದರಿಂದ ಗೌರವ ಪಾತ್ರವಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಅದರಿಂದಾಗಿ ವೈಕುಂಠದಲ್ಲಿ ಹೀನ ಜಾತಿಯ ಪ್ರಾಣಿಗಳಿದ್ದಾವೆ ಎಂದ ಮಾತ್ರಕ್ಕೆ ಆ ವೈಕುಂಠ ಎಂಬತಕ್ಕಂಥದ್ದು ಅದು ಹೀನವಾಗಿದೆ, ನೀಚವಾದದ್ದು ಎಂಬುದಾಗಿ ಭಾವಿಸಬಾರದು. ಹಾಗೆ ಉತ್ತರ ಲೋಕದ ನಾನಾ ಜಾತಿಗಳಿಗೆ ಉತ್ತಮತೆಯು ತಪ್ಪದೆನಲು ಚಿತ್ತನ ಪುತ್ತಳಿಯಾಗಿ ಮುಕ್ತಿಯೊಳಿರ್ದ ಚಿತ್ರ ಜಾತಿಗಳೇ ಬಣ್ಣಿಸುವೆನು. ಚಿತ್ತನ ಪುತ್ತಳಿಯಾಗಿ ವೈಕುಂಠ ಲೋಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜೀವರು, ಪ್ರತಿಯೊಂದು ಪ್ರಾಣಿಗಳು, ಕ್ರಿಮಿ ಕೀಟ ಮರವೃಕ್ಷ ಮರ ಗಿಡ ಎಲ್ಲವೂ ಕೂಡ ಏನಾಗಿದ್ದಾವೆ? ಚಿತ್ತನ ಪುತ್ತಳಿಯಾಗಿ. ಚಿತ್ತ ಅಂತಂದರೆ ಜ್ಞಾನ ಅಂತ, ಜ್ಞಾನದ ಮೂರ್ತಿಯಾಗಿರ್ತಾವೆ. ಜ್ಞಾನದ ಮೂರ್ತಿಯಾಗಿರ್ತಕ್ಕಂತಹ ಮರ ಆಗಿರಬಹುದು, ಕ್ರಿಮಿಕೀಟ ಆಗಿರಬಹುದು, ಪಕ್ಷಿಗಳಾಗಿರಬಹುದು, ಯಾವುದೇ ಪ್ರಾಣಿಗಳಾಗಿರಬಹುದು, ಅದಕ್ಕೆ ವಿಶೇಷವಾದ ಮಹತ್ವ ಇದೆ ಅಂತ. ಆ ಪ್ರಾಣಿಗಳು ಹೇಯವಾದವುಗಳಲ್ಲ ಎಂಬುದಾಗಿ ಮೋಕ್ಷದಲ್ಲಿ ನಾನಾ ಜಾತಿ ಸಮಾಕೀರ್ಣಂ ತದ್ವಿಷ್ಣೋ ಪರಮಂ ಪದಂ ಅಂತ. ಮೋಕ್ಷದ ವೈಶಿಷ್ಟ್ಯ ಏನು? ಎಲ್ಲ ವಿಧವಾದ ಪ್ರಾಣಿಗಳು ಮೋಕ್ಷದಲ್ಲಿದ್ದಾವೆ. ಇನ್ನೊಂದು ಅಂಶವನ್ನು ಹೇಳ್ತಾರೆ, ಮೋಕ್ಷದಲ್ಲಿ ತಾರತಮ್ಯವೂ ಇದೆ. ಲೋಕದಲ್ಲಿ ಮಾಧ್ವ ಸಿದ್ಧಾಂತವನ್ನು ಎಲ್ಲರೂ ನಿಂದನೆ ಮಾಡ್ತಾರೆ. ಇವರ ಸಿದ್ಧಾಂತ ಅಂತಂದರೆ ಅದು ಪಕ್ಷಪಾತ ತಾರತಮ್ಯ ಅಂತ ಈ ಸಿದ್ಧಾಂತವನ್ನು ಅವರು ನಿಂದನೆ ಮಾಡ್ತಾರೆ. ಆದರೆ ಪಕ್ಷಪಾತ ತಾರತಮ್ಯ ಈ ಎರಡು ಶಬ್ದಗಳ ಅರ್ಥ ಗೊತ್ತಿಲ್ಲದವರು ನಿಂದನೆ ಮಾಡುತ್ತಾರೆ. ಯಾರಿಗೆ ಈ ಎರಡು ಶಬ್ದಗಳ ಅರ್ಥ ಸರಿಯಾಗಿ ಗೊತ್ತಿದೆಯೋ ಅವರು ದ್ವೈತ ಸಿದ್ಧಾಂತವನ್ನು ಮಾಧ್ವ ಸಿದ್ಧಾಂತವನ್ನು ನಿಂದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷಪಾತ ತಪ್ಪು, ತಾರತಮ್ಯ ಎಲ್ಲರೂ ಬಯಸ್ತಕ್ಕಂಥದ್ದು. ನಿನ್ನೆ ಮೊನ್ನೆ ಎಲ್ಲ ಪಿ ಯು ಸಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ, ತಾರತಮ್ಯ ಮಾಡಿದಾರೋ ಇಲ್ವೋ? ಇದನ್ನು ಯಾರಾದರೂ ಬೈತಾರಾ? ಎಲ್ಲ ತಂದೆ ತಾಯಿಗಳು ಆ ತಾರತಮ್ಯವನ್ನು ಒಪ್ಕೊಳ್ತಾರೆ. ನಮ್ಮ ಮಕ್ಕಳಿಗೆ ಜಾಸ್ತಿ ಅಂಕ ಬಂದಿದೆ, ಉಳಿದ ಮಕ್ಕಳಿಗೆ ಕಡಿಮೆ ಬಂತು. ಕಾರಣ ಏನು? ನಮ್ಮ ಮಗು ಓದ್ತಾ ಇತ್ತು, ಅವನು ಓದಲು ಬಿಟ್ಟು ನನ್ನ ಮಗುನು ಆಟ ಕರಿತಾ ಇದ್ದ, ಆದರೆ ನನ್ನ ಮಗು ಆಟಕ್ಕೆ ಹೋಗಲಿಲ್ಲ, ಅದು ಓದ್ತಾ ಇತ್ತು, ಆದ್ದರಿಂದಾಗಿ ನನ್ನ ಮಗುಗೆ ಹೆಚ್ಚಿನ ಅಂಕ ಬಂತು. ಹಾಗಾದರೆ ಹೆಚ್ಚಿನ ಅಂಕ ಬಂತು, ಇನ್ನೊಂದು ಮಗುವಿಗೆ ಆಟಕ್ಕೆ ಕರೆದಂಥ ಮಗುವಿಗೆ ಹೆಚ್ಚಿನ ಅಂಕ ಬರಲಿಲ್ಲ, ಹಾಗಾದರೆ ವ್ಯತ್ಯಾಸ ಇದೆ, ಇದು ತಾರತಮ್ಯ. ಹಾಗಾದರೆ ಈ ತಾರತಮ್ಯ ಎಲ್ಲರೂ ಬಯಸ್ತಾರೋ ಇಲ್ವೋ?
ಪಕ್ಷಪಾತ ಬೇರೆ, ತಾರತಮ್ಯ ಬೇರೆ. ತಾರತಮ್ಯ ಅಂತಂದ್ರೆ ಸಾಧನೆಗೆ ಅನುಗುಣವಾದ ಫಲ ಅದನ್ನು ಪಡಿತೇವಲ್ಲ, ಅದನ್ನ ತಾರತಮ್ಯ ಅಂತಾರೆ. ವಿನಾಕಾರಣ ನಾವು ಭೇದ ಭಾವವನ್ನು ಮಾಡ್ತೇವೆ ಅಂತಂದ್ರೆ ಅದನ್ನು ಪಕ್ಷಪಾತ ಅಂತ ಹೇಳ್ತಾರೆ. ಒಬ್ಬ ತಾಯಿ ಇದ್ದಾಳೆ, ಅವಳಿಗೆ 4 ಜನ ಮಕ್ಕಳಿದೆ ಅಂತ ಇಟ್ಕೊಳ್ಳೋಣ. ಆ 4 ಜನ ಮಕ್ಕಳಿಗೆ ತಾಯಿ ತಾರತಮ್ಯ ಮಾಡ್ತಾಳೆ. ದೊಡ್ಡ ಮಗುವಿಗೆ ಹೆಚ್ಚಿನ ತಿನ್ನುವ ಪದಾರ್ಥಗಳನ್ನು ಕೊಡ್ತಾಳೆ, ಹೆಚ್ಚಿಗೆ ಕೊಡ್ತಾಳೆ. ಇನ್ನು ಸ್ವಲ್ಪ ಮಧ್ಯಮದ ಮಗುವಿಗೆ ಸ್ವಲ್ಪ ಕಡಿಮೆ ಕೊಡ್ತಾಳೆ. ಪುಟ್ಟ ಮಗುವಿಗೆ ಏನೂ ಕೊಡೋದೇ ಇಲ್ಲ. ಹಾಗಾದರೆ ಒಬ್ಬ ತಾಯಿ ಮಕ್ಕಳಿಗೆ ಭೇದ ಭಾವ ಮಾಡಿದ್ದಾಳೆ. ಒಂದು ಮಗುವಿಗೆ ಜಾಸ್ತಿ ಕೊಟ್ಲು, ಇನ್ನೊಂದು ಮಗುವಿಗೆ ಸ್ವಲ್ಪ ಕಡಿಮೆ ಕೊಟ್ಲು, ಇನ್ನೊಂದು ಮಗುವಿಗೆ ಕೊಡಲೇ ಇಲ್ಲ. ಹಾಗಾದರೆ ತಾಯಿ ಭೇದ ಭಾವ ಮಾಡಿದ್ಲು ಅಂತ ಯಾರಾದರೂ ಹೇಳ್ತಾರೇನು? ಇಲ್ಲಿ ತಾರತಮ್ಯ ಇದೆ, ಆದರೆ ಈ ತಾರತಮ್ಯ ಅದು ಅಪೇಕ್ಷಿತ. ಮೊದಲನೇ ಮಗುವಿಗೆ, ದೊಡ್ಡ ಮಗುವಿಗೆ ಏನು ಕೊಡಬೇಕೋ ಅಷ್ಟೇ ಪ್ರಮಾಣದ ಆಹಾರವನ್ನು ಸಣ್ಣ ಮಗುವಿಗೆ ಕೊಟ್ಟರೆ, ಆ ಮಗುವಿಗೆ ತಿನ್ನಿಸಿದ್ರೆ ಆ ಮಗು ಏನಾಗಬೇಕು? ಹಾಗಾದರೆ ಯಾರ ಯಾರ ಯೋಗ್ಯತೆ ಏನೋ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಫಲ ಅದು ಬರಬೇಕು. ಅದು ಬಂದಿದೆ ಅಂತಂದರೆ ಎಲ್ಲರಿಗೂ ಅಪೇಕ್ಷಿತ, ತಾರತಮ್ಯ ಅಂತಕ್ಕಂಥದ್ದು ಇರಲೇಬೇಕು. ಆದರೆ ಪಕ್ಷಪಾತ ಇದೆಯಲ್ಲ, ಸಮಾನ ಯೋಗ್ಯತೆಯನ್ನು ಹೊಂದಿದವರಲ್ಲಿ ಇವತ್ತು ನಮ್ಮ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಇಡೀ ದೇಶದಲ್ಲಿಯೇ ಈ ಪಕ್ಷಪಾತ ಆಗ್ತಾ ಇದೆ. ಏನು ನಾವು ಈಗಿನ ಕಾಲದಲ್ಲಿ ರಿಸರ್ವೇಷನ್ ಅಂತ ಹೇಳ್ತಾ ಇದ್ದೇವೆ, ಇದು ಪಕ್ಷಪಾತ. ಯಾಕೆ? ಉತ್ತಮನಾಗಿರತಕ್ಕಂತಹ ಅರ್ಹತೆಯನ್ನು ಪಡೆದವನಿಗೆ ಅವಕಾಶ ಇಲ್ಲ, ಯಾರಿಗೆ ಅರ್ಹತೆ ಇಲ್ಲವೋ ಅವನಿಗೆ ಸ್ಥಾನ, ಇದು ಪಕ್ಷಪಾತ. ಹಾಗಾದರೆ ಪಕ್ಷಪಾತ ಬೇರೆ, ತಾರತಮ್ಯ ಬೇರೆ. ತಾರತಮ್ಯ ಎಲ್ಲರೂ ಬಯಸ್ತಕ್ಕಂಥದ್ದು. ಒಂದು ಕಚೇರಿ ಇದೆ ಅಥವಾ ಒಂದು ಮನೆ ಇದೆ, ಮನೆಯಲ್ಲಿ ತಾರತಮ್ಯ ಇಲ್ವೇನು? ತಂದೆ ಅವನಿಗೊಂದು ಸ್ಥಾನ, ತಾಯಿ ಅವಳಿಗೊಂದು ಸ್ಥಾನ, ಅವರದ್ದೇ ಮಕ್ಕಳು ಅವರಿಗೊಂದು ಸ್ಥಾನ. ಹಾಗಾದರೆ ಈ ತಾರತಮ್ಯ ಇದ್ದರೆ ಮನೆ ಆಗುತ್ತೆ. ಅಪ್ಪ ಏನು ಎಲ್ಲವನ್ನು ಮ್ಯಾನೇಜ್ ಮಾಡೋದು, ನಾನಿದ್ದೀನಲ್ಲ ಅಂತ ಮಗ ಏನಾದರೂ ಅಪ್ಪನ ಚಾರ್ಜ್ ತಗೊಂಡ್ರೆ ಅಪ್ಪನೇ ಚಾರ್ಜ್ ಮಾಡಬೇಕಾಗುತ್ತೆ. ಹಾಗಾದರೆ ಯಾರಿಗೆ ಯಾವ ಸ್ಥಾನ ಎಂತಕ್ಕಂಥದ್ದು ಇರಬೇಕೋ ಆ ಸ್ಥಾನ ಅವರಿಗೆ ಇರಬೇಕು. ಇನ್ನೊಬ್ಬರು ಆ ಸ್ಥಾನವನ್ನು ಯೋಗ್ಯತೆ ಇಲ್ಲದೇ ಇರತಕ್ಕಂಥವರು ಅದನ್ನು ಯಾವತ್ತೂ ಬಯಸಬಾರದು, ಅದನ್ನು ಸ್ವೀಕಾರ ಮಾಡಬಾರದು. ಹೀಗೆ ತಾರತಮ್ಯ ಒಂದು ಕಚೇರಿಯಲ್ಲಿ, ಕಾರ್ಯಾಲಯದಲ್ಲಿ ಎಲ್ಲರೂ ಮ್ಯಾನೇಜರೇ ಆದರೆ, ಎಲ್ಲರೂ ಬಾಸೇ ಆದರೆ, ಪ್ಯೂನು ನಾನ್ಯಾಕೆ ಪ್ಯೂನ್ ಆಗಬೇಕು, ನಾನು ಬಾಸು ಅಂತಂದರೆ ಆ ಕಾರ್ಯಾಲಯದಲ್ಲಿ ಏನಾದರೂ ಕೆಲಸ ನಡೀಲಿಕ್ಕೆ ಸಾಧ್ಯ ಇದೆಯೇನು? ಹಾಗಾದರೆ ಕಾರ್ಯಾಲಯದಲ್ಲಿ ಕೆಲಸಗಳು ವ್ಯವಸ್ಥಿತವಾಗಿ ನಡಿಬೇಕು ಅಂತಂದರೆ ತಾರತಮ್ಯ ಇರಬೇಕು. ಪ್ಯೂನ್ ಮಾಡುವ ಕೆಲಸ ಪ್ಯೂನ್ ಮಾಡಬೇಕು, ಕ್ಲರ್ಕ್ ಮಾಡುವ ಕೆಲಸ ಕ್ಲರ್ಕ್ ಮಾಡಬೇಕು, ಸೂಪರ್ವೈಸರ್ ಮಾಡುವ ಕೆಲಸ ಸೂಪರ್ವೈಸರ್ ಮಾಡಬೇಕು, ಮ್ಯಾನೇಜರ್ ಮಾಡುವ ಕೆಲಸ ಮ್ಯಾನೇಜರ್ ಮಾಡಬೇಕು. ಎಲ್ಲರೂ ಒಂದೇ ಮಾಡ್ತೇವೆ, ತಾರತಮ್ಯ ಬೇಡ ಅಂತಂದರೆ ಕಾರ್ಯಾಲಯದ ಕೆಲಸ ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ತಾರತಮ್ಯ ಎಲ್ಲ ಕಡೆಯಲ್ಲಿದ್ದರೇನೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯ. ಮೋಕ್ಷದಲ್ಲಿಯೂ ತಾರತಮ್ಯ ಇದೆ. ಯತ್ರ ಬ್ರಹ್ಮ ಪವಮಾನ ಛಂದಸ್ಯಾಂ ವಾಚಂ ವದನ್ ಇತ್ಯಾದಿ ವೇದವೇ ಮುಕ್ತಿಯಲಿಪ್ಪ ಬ್ರಹ್ಮಾದಿ ಜೀವರ ವರ್ತನೆಯನು ವರ್ಣಿಸುತ್ತಿಹುದೋ. ವೇದಗಳೇ ಮೋಕ್ಷದಲ್ಲಿ ಬ್ರಹ್ಮದೇವರ ಬೇರೆ ಬೇರೆಯಾದ ವ್ಯಾಪಾರವನ್ನು ಹೇಳ್ತಾ ಇದೆ. ಬ್ರಹ್ಮಾದಿ ದೇವತೆಗಳ ಅನೇಕ ವಿಧವಾದ ವ್ಯಾಪಾರವನ್ನು ವೇದಗಳು ಹೇಳ್ತಾ ಇದೆ. ಆದ್ದರಿಂದ ಅಪೌರುಷೇಯವಾದ ವೇದ ಪ್ರಮಾಣವಾಗಿ ಇರುವುದರಿಂದ ಮೋಕ್ಷದಲ್ಲಿ ತಾರತಮ್ಯವನ್ನು ಒಪ್ಪಬೇಕು. ಏನು ವೇದ ಹೇಳುತ್ತೆ? ಆ ಮಂತ್ರದ ಪ್ರಾರಂಭದ ಒಂದು ಭಾಗವನ್ನು ವಾದಿರಾಜತೀರ್ಥ ಶ್ರೀಪಾದಗಳು ಉಲ್ಲೇಖ ಮಾಡ್ತಾರೆ. ಯತ್ರ ಬ್ರಹ್ಮಾಪವಮಾನ ಛಂದಸ್ಯಾಂ ವಾಚಂ ವದನ್ ಗ್ರಾಮಣಾ ಸೋಮ್ನ ಸೋಮೇ ಮಹೀಯತೆ. ಗ್ರಾಮಣ ಸೋಮೇ ಮಹೀಯತೆ ಮುಂದಿನ ಭಾಗ ಎಂತಕ್ಕಂಥದ್ದು. ಈ ಮಂತ್ರ ಏನು ಹೇಳ್ತಾ ಇದೆ ಅಂದರೆ, ವೈಕುಂಠ ಲೋಕದಲ್ಲಿ ಬ್ರಹ್ಮದೇವರು ಅವರು ಛಂದಸ್ಯಾಂ ವಾಚಂ ವದನ್ ಪ್ರವಚನ ಮಾಡ್ತಾ ಇದ್ದಾರಂತೆ. ಪ್ರವಚನ ಮಾಡಬೇಕು ಅಂದರೆ ಕೇಳೋರಿರಬೇಕು, ಕೇಳೋರೇ ಇಲ್ಲ ಅಂದರೆ ಪ್ರವಚನ ಮಾಡ್ತಾರಾ?
ಹಾಗಾದ್ರೆ ಬ್ರಹ್ಮದೇವರು ಪ್ರವಚನ ಮಾಡ್ತಾರೆ ಅಂತಂದ್ರೆ ಬ್ರಹ್ಮದೇವರ ಪ್ರವಚನವನ್ನು ಕೇಳ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಯಾವಾಗಲೂ ಹೇಳುವವರು ಸ್ವಲ್ಪ ಜಾಸ್ತಿ ತಿಳಿದಿರ್ತಾರೆ, ಕೇಳುವವರು ಸ್ವಲ್ಪ ಕಡಿಮೆ ತಿಳಿದಿರ್ತಾರೆ. ಹಾಗಾದ್ರೆ ಕೇಳುವವರಲ್ಲಿ ಜ್ಞಾನ ಎಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ, ಹೇಳುವವರಲ್ಲಿ ಪೂರ್ಣ ತಿಳಿದಿರ್ತಾರೆ ಅಂತಲ್ಲ, ಕೇಳುವವರಿಗಿಂತ ಸ್ವಲ್ಪ ಜಾಸ್ತಿ ಗೊತ್ತಿರುವಂಥದ್ದು ಅಷ್ಟೇ. ಆದರೆ ಬ್ರಹ್ಮದೇವರಿಗಾಗಬೇಕಾದ್ರೆ ಈ ರೀತಿಯಲ್ಲಿ ಅಲ್ಲ. ಬ್ರಹ್ಮದೇವರು ಪ್ರವಚನ ಮಾಡ್ತಾರೆ ಅಂತಂದರೆ ಎಲ್ಲವನ್ನೂ ತಿಳಿದಿದ್ದಾರೆ. ಯಾರಿಗೆ ಪ್ರವಚನ ಮಾಡಬೇಕು ಲೋಕದಲ್ಲೇ ನೋಡ್ತೇವೆ, ಯಾರಿಗೆ ಗೊತ್ತಿದೆಯೋ ಅವರು ಪ್ರವಚನ ಮಾಡ್ತಾರೆ, ಯಾರಿಗೆ ತಿಳಿದಿಲ್ವೋ ಅವರಿಗೆ ತಿಳಿಸ್ತಾರೆ. ಹಾಗೆ ಬ್ರಹ್ಮದೇವರು ಪ್ರವಚನ ಮಾಡ್ತಾರೆ ಅಂತಂದರೆ ಬ್ರಹ್ಮದೇವರ ಪ್ರವಚನವನ್ನು ಕೇಳ್ತಕ್ಕಂತಹ ದೇವತೆಗಳೆಲ್ಲ ಆ ವಿಷಯವನ್ನು ತಿಳಿದಿಲ್ಲ ಅಂತಾಯಿತು. ಹಾಗರೆ ಬ್ರಹ್ಮದೇವರ ಬಾಯಿಂದ ಪ್ರವಚನವನ್ನು ಕೇಳತಕ್ಕಂತಹ ದೇವತೆಗಳಿದ್ದಾರೆ ಅಂತಂದರೆ ತಾರತಮ್ಯ ಇದೆ, ಹೇಳುವವರಿದ್ದಾರೆ ಕೇಳುವವರಿದ್ದಾರೆ. ಹೀಗೆ ತಾರತಮ್ಯ ಎಂಬತಕ್ಕಂಥದ್ದು ಮೋಕ್ಷದಲ್ಲಿಯೂ ಇದೆ ಎಂಬುದಾಗಿ ಈ ವಾಕ್ಯ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈ ಪ್ರಸಂಗದಲ್ಲಿ ಮಂತ್ರಗಳು ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ಯತ್ರ ರಾಜ ವೈವ ಸ್ವತಃ, ಸೂರ್ಯನ ಮಗನಾದಂತಹ ಯಾರು, ಯಮ, ಯತ್ರ ವೈಕುಂಠ ಲೋಕದಲ್ಲಿ ಯಮನು ಇದ್ದಾನೆ. ಯಮ ಅಂದರೆ ಸಾಕು ನಮಗೆ ಭಯ ಆಗುತ್ತೆ, ತರತರ ನಡಗುತ್ತೇವೆ. ಯಮ ಅಂದರೆ ನರಕಕ್ಕೆ ಅಧಿಪತಿ ಎಂದು, ಹಾಗಾದರೆ ನರಕಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಮ ಇದ್ದಾನೆ. ಹಾಗಾದರೆ ವೈಕುಂಠದಲ್ಲೂ ಏನಾದರೂ ನರಕ ಇದೆಯಾ? ಅದಕ್ಕೆ ಮಂತ್ರ ಹೇಳುತ್ತೆ, ಯತ್ರ ರಾಜ ವೈವಸ್ವತಃ. ರಾಜ ಅಂದರೆ ರಾಜ ಅಂತ ಅರ್ಥ ಅಲ್ಲ, ಅಧಿಕಾರಿ ಅಂತ ಅರ್ಥ ಅಲ್ಲ, ರಾಜ ಅಂದರೆ ರಂಜಯತೆ ಇತಿ ರಾಜ. ಯಮ ಇದ್ದಾನೆ, ಯಮ ಶಿಕ್ಷೆ ಕೊಡುವವನಾಗಿ ಇಲ್ಲ, ಎಲ್ಲರನ್ನೂ ಸಂತೋಷಗೊಳಿಸುವವನಾಗಿದ್ದಾನೆ. ಯಮ ನರಕಕ್ಕೆ ಹೋದರೆ ಅವನು ಭಯಂಕರವಾದ ರೂಪವನ್ನೇ ತೋರಿಸ್ತಾನೆ. ಅದೇ ಯಮನನ್ನು ಮೋಕ್ಷದಲ್ಲಿ ನೋಡಿದ್ರೆ ಆ ಯಮ ಅವನು ನಮ್ಮ ಜೊತೆಯಲ್ಲಿ ಫ್ರೆಂಡ್, ಗೆಳೆಯನಾಗಿ, ಸ್ನೇಹಿತನಾಗಿ, ಮಿತ್ರನಾಗಿ ಅವನು ನಡ್ಕೊಳ್ತಾನೆ. ಯಾವ ಯಮನಿಗೆ ನಾವು ನರಕದಲ್ಲಿ ಭಯಪಡ್ತಾ ಇದ್ದೆವೋ ಅಂತಹ ಯಮನ ಜೊತೆಯಲ್ಲಿ ಮೋಕ್ಷದಲ್ಲಿ ತುಂಬ ನಾವು ಸಲಿಗೆಯಿಂದ ಅವನ ಜೊತೆಯಲ್ಲಿ ನಡ್ಕೊಳ್ತೇವೆ. ಅದಕ್ಕೆ ಯತ್ರ ರಾಜ ವೈವಸ್ವತಃ, ಆ ಯಮನೂ ಕೂಡ ಆ ವೈಕುಂಠ ಲೋಕದಲ್ಲಿ ತುಂಬ ಸಂತೋಷದಾಯಕನಾಗಿ ಮಿತ್ರನಾಗಿ ಇದ್ದಾನೆ. ಹಾಗಾದರೆ ವೈಕುಂಠ ಲೋಕದಲ್ಲಿ ಯಮ ಇದ್ದಾನೆ, ಅವನು ಭಯಂಕರನಾಗಿ ಇಲ್ಲ. ಯಮ ಬ್ರಹ್ಮಾದಿ ದೇವತೆಗಳ ಪ್ರವಚನವನ್ನು ಕೇಳ್ತಾನೆ. ಯಮ ಇದ್ದಾನೆ, ಸೂರ್ಯ ಇದ್ದಾನೆ, ಬ್ರಹ್ಮ ಇದ್ದಾನೆ, ಹೀಗೆ ತಾರತಮ್ಯದಲ್ಲಿರತಕ್ಕಂಥ ದೇವತೆಗಳ ಸಮುದಾಯವನ್ನು ವೇದ ಉಲ್ಲೇಖ ಮಾಡ್ತಾ ಇದೆ. ಆದ್ದರಿಂದ ವೈಕುಂಠ ಲೋಕದಲ್ಲಿ ತಾರತಮ್ಯವೂ ಇದೆ ಎಂಬುದಾಗಿ ನಾವು ಅನುಸಂಧಾನ ಮಾಡಬೇಕು. ತಾರತಮ್ಯ ಇದೆ ಅಂತಂದರೆ ಬೇಸರ ಆಗೋದಿಲ್ವಾ ಅಂತ ಪ್ರಶ್ನೆ ಬರ್ಬೋದು. ಒಬ್ಬರಿಗೆ ಜಾಸ್ತಿ, ಒಬ್ಬರಿಗೆ ಕಡಿಮೆ, ಒಬ್ಬ ತುಂಬ ಶ್ರೀಮಂತ, ಇನ್ನೊಬ್ಬ ಬಡವ, ಬಡವ ಶ್ರೀಮಂತನನ್ನು ನೋಡಿ ಹೊಟ್ಟೆ ಉರ್ಕೋತಾನೆ, ಅಯ್ಯೋ ನನಗೆ ಇಂತಹ ಶ್ರೀಮಂತಿಕೆ ಇಲ್ವಲ್ಲ ಅಂತ. ಒಬ್ಬನಿಗೆ ಯಾವಾಗಲೂ ಸುಖ, ಇನ್ನೊಬ್ಬ ಸುಖಕ್ಕೋಸ್ಕರ ಕಷ್ಟಪಡ್ತಿರ್ತಾನೆ. ಆ ಸುಖಕ್ಕೋಸ್ಕರ ಕಷ್ಟಪಡ್ತಕ್ಕಂಥ ವ್ಯಕ್ತಿ ಅನಾಯಾಸವಾಗಿ ಸುಖ ಅನುಭವಿಸ್ತಕ್ಕಂಥ ವ್ಯಕ್ತಿಯನ್ನು ನೋಡಿ ಅವನು ದುಃಖ ಪಡ್ತಾನೆ. ಹೀಗೆ ಲೋಕದಲ್ಲಿ ಸುಖದಲ್ಲಿ ವೈಚಿತ್ರ್ಯದಿಂದ ದುಃಖ ಎಂಬತಕ್ಕಂಥದ್ದು ಉಂಟಾಗ್ತಾ ಇದೆ. ಶ್ರೀಮಂತಿಕೆಯಲ್ಲಿ, ಜ್ಞಾನದಲ್ಲಿ ವೈಚಿತ್ರ್ಯ ಇರೋದರಿಂದಾಗಿ ಜೀವರಿಗೆ ದುಃಖ ಉಂಟಾಗ್ತಾ ಇದೆ. ವೈಕುಂಠ ಲೋಕದಲ್ಲಿಯೂ ಕೂಡ ಇಂತಹ ತಾರತಮ್ಯ ಇದೆ ಅಂತಾದರೆ, ಹೆಚ್ಚು ಕಡಿಮೆ ಇದೆ ಅಂತಾದರೆ ವೈಕುಂಠ ಲೋಕದಲ್ಲಿಯೂ ನಮಗೆ ಸ್ವಲ್ಪ ಅಸಮಾಧಾನ ಆಗಬೇಕು, ಬೇಸರ ಆಗಬೇಕು, ನಾವು ನೋವನ್ನು ಅನುಭವಿಸಬೇಕಾಗುತ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ, ಸರ್ವೇ ನಂದಂತೀತ್ಯಾದಿ ಶುತ್ಯರ್ಥವ ವರವೇನು ಕೇಳಿ ಸಜ್ಜನರು. ಸರ್ವೇ ನಂದಂತಿ, ವೈಕುಂಠದ ಜೀವಿಗಳ ಇರುವಿಕೆ ಹೇಗಿರುತ್ತೆ ಅನ್ನೋದನ್ನು ಆ ಮಂತ್ರ ವರ್ಣನೆ ಮಾಡ್ತಾ ಇದೆ. ವೈಕುಂಠದಲ್ಲಿರ್ತಕ್ಕಂಥ ಜೀವಿಗಳು ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದನ್ನು ಸರ್ವೇ ನಂದಂತಿ ಎಂಬತಕ್ಕಂತಹ ಮಂತ್ರ ವಿವರಣೆ ಮಾಡ್ತಾ ಇದೆ. ವೈಕುಂಠದಲ್ಲಿ ಇರತಕ್ಕಂತಹ ಎಲ್ಲ ಜೀವರು
ಪೂರ್ಣವಾದ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಯಾರಿಗೂ ಅಧಿಕವಾದ ಆನಂದವನ್ನು ಅನುಭವಿಸುವವರನ್ನು ನೋಡಿದಾಗ ದುಃಖ ಆಗೋದಿಲ್ಲ. ಮಠಕ್ಕೆ ಊಟಕ್ಕೆ ಬಂದಿದ್ದೇವೆ, ಎಲ್ಲರೂ ಊಟಕ್ಕೆ ಕೂತಿದ್ದೇವೆ, ಬಡಿಸ್ತಾ ಇದ್ದಾರೆ, ಪಕ್ಕದವ್ರಿಗೆ ಹಾಕಿದ್ರು ನಮಗೆ ಹಾಕಲಿಲ್ಲ ಸ್ವೀಟು, ಆವಾಗ ನಮಗೆ ಹೊಟ್ಟೆ ಉರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಸ್ವೀಟನ್ನು ಪಕ್ಕದವರಿಗೆ 8 ಹಾಕಿದ್ರು, ನಮಗೆ 4 ಹಾಕಿದ್ರು, 5 ಹಾಕ್ತೀವಿ ಅಂತಂದರು, ಬೇಡ ನಾವೇ ಕೈ ಅಡ್ಡ ಹಿಡಿದಿದ್ದೇವೆ, ಆವಾಗ ನಮಗೆ 4 ಹಾಕಿದ್ರು, ಅವ್ರಿಗೆ 8 ಹಾಕಿದ್ರು ಅಂತ ನಮಗೇನಾದರೂ ದುಃಖ ಆಗುತ್ತಾ? ನೋಡಿ, ತಾರತಮ್ಯ ಇದೆ. ಪಕ್ಕದವರು 8 ಜಿಲೇಬಿ ತಿಂದರು, ನಮಗೆ 4 ಜಿಲೇಬಿ, ಡಾಕ್ಟ್ರು ಬೇಡ ಅಂತಂದಿದ್ರು ತಿಂದ್ವಿ, ತಿಂದೇವಲ್ಲ 4 ಅಂತ ಸಂತೋಷ ಪಡ್ತೇವೆ. ಹಾಗಾದರೆ ನಾವು 4 ತಿಂದರೂ ನಮಗೆ ತೃಪ್ತಿ ಆಯಿತು, ನಾವು ಪೂರ್ಣ ಹೊಟ್ಟೆ ತುಂಬಿತು ಅಂಥೇಳಿ ನಮಗೆ 8 ತಿನ್ಲಿಕ್ಕಾಗಲಿಲ್ಲ ಅಂತ ನಾವು ಬೇಸರ ಪಟ್ಕೊಳ್ಳೋದಿಲ್ಲ. ಪಕ್ಕದವ್ರು 8 ತಿಂದರೆ ಅವನಿಗೆ ಯೋಗ್ಯತೆ ಜಾಸ್ತಿ ಇದೆ, ಜೀರ್ಣಶಕ್ತಿ ಜಾಸ್ತಿ ಇದೆ, ಅವನಿಗೆ ಶುಗರ್ ಇಲ್ಲ, ಆದ್ದರಿಂದ ಅವನು ತಿಂದ ಅಂತ ಸಂತೋಷ ಪಡ್ತೇವೆ. ಹಾಗಾದರೆ ಈ ಲೋಕದಲ್ಲಿ ಏನೇ ತಾರತಮ್ಯ ಅಂತಕ್ಕಂಥದ್ದಿದ್ದರೆ ನೋಡಿದಾಗ ಜ್ಞಾನ ಬಂದರೂ ಕೂಡ ನಾವು ದುಃಖ ಪಡೋದಿಲ್ಲ. ಹಾಗಿರಬೇಕಾದರೆ ಈ ರಾಗ, ದ್ವೇಷ, ಲೋಭ ಮೊದಲಾಗಿರ್ತಕ್ಕಂತಹ ಜೀವರಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಎಲ್ಲ ದೋಷಗಳನ್ನು ಕಳ್ಕೊಂಡು ನಾವು ಮೋಕ್ಷಕ್ಕೆ ಹೋದಾಗ ನಮ್ಮ ಯೋಗ್ಯತೆ ಏನು, ನಮಗಿಂತ ಉತ್ತಮರಾಗಿರ್ತಕ್ಕಂತಹ ಜೀವಿಗಳ ಯೋಗ್ಯತೆ ಏನು ಅದನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಆ ಸ್ಪಷ್ಟವಾಗಿ ನಮ್ಮ ಯೋಗ್ಯತೆ, ಉತ್ತಮರ ಯೋಗ್ಯತೆ ನಮಗೆ ತಿಳಿದು ಬರ್ತಾ ಇರಬೇಕಾದರೆ, ಉತ್ತಮರು ಅಧಿಕವಾದ ಆನಂದವನ್ನು ಅನುಭವಿಸಿದ್ದಾರೆ ಅಂತಂದರೆ ಈ ಜೀವನ ಯೋಗ್ಯತೆಯನ್ನು ತಿಳಿದಂತಹ ಜೀವನಿಗೆ ದುಃಖ ಆಗುತ್ತೆ. ಲೋಕದಲ್ಲಿ ನಮ್ಮ ಗುರುಗಳಿಗೆ, ಶ್ರೀಪಾದಂಗಳವರಿಗೆ, ಸ್ವಾಮಿಗಳಿಗೆ ತುಲಾಭಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮಗೆ ಮಾಡಲಿಲ್ಲ, ಯಾರಾದರೂ ಬೇಸರ ಮಾಡ್ಕೊಳ್ತಾರಾ ನಮಗೆ ತುಲಾಭಾರ ಮಾಡಲಿಲ್ಲ ಅಂತ? ಯಾಕೆ? ಶ್ರೀಪಾದಂಗಳವರ ಯೋಗ್ಯತೆ ಏನು ಅಂತ ನಮಗೆ ಗೊತ್ತು, ನಮ್ಮ ಯೋಗ್ಯತೆ ಹಣೆಬರ ಏನು ಅಂತ ನಮಗೆ ಗೊತ್ತು. ಆದ್ದರಿಂದ ಲೋಕದಲ್ಲಿ ಏನೇ ಉತ್ತಮರಾಗಿರ್ತಕ್ಕಂಥ ಜೀವಿಗಳ ಸಾಧನೆಯನ್ನು ನೋಡಿ ಅವರಿಗೆ ತುಲಾಭಾರವನ್ನು ಮಾಡಿದಾಗ ನಾವು ಕೈ ಮುಗಿದು ಅಭಿನಂದಿಸ್ತೇವೆ ವಿನಃ ನಾವು ಹೊಟ್ಟೆ ಉರ್ಕೊಳ್ಳೋದಿಲ್ಲ. ಹಾಗಿರಬೇಕಾದರೆ ರಾಗದ್ವೇಷಾದಿ ಸಕಲ ದೋಷಗಳನ್ನು ಕಳಕೊಂಡು ಮೋಕ್ಷಕ್ಕೆ ಹೋದಾಗ ನಮಗಿಂತ ಉತ್ತಮರಾಗಿರ್ತಕ್ಕಂಥ ಜೀವರು ಉತ್ತಮವಾದ, ಅಧಿಕವಾದ ಆನಂದವನ್ನು ಅನುಭವಿಸ್ತಾರೆ ಅಂತಂದರೆ ಯಾರೂ ಬೇಸರ ಪಟ್ಟುಕೊಳ್ಳೋದಿಲ್ಲ, ಅಸಮಾಧಾನ ಪಟ್ಟುಕೊಳ್ಳೋದಿಲ್ಲ, ಸರ್ವೇ ನಂದಂತಿ. ಇದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ಎಲ್ಲ ಜೀವರು ಬ್ರಹ್ಮರೇ ಆಗ್ತಾರೆ ಅಂತ. ಈ ಮಾತು ಗೊಂದಲವನ್ನು ಉಂಟು ಮಾಡಿತು. ಬ್ರಹ್ಮವಿತ್ ಬ್ರಹ್ಮ ಇವ ಭವತಿ, ಪರಮಾತ್ಮನನ್ನು ತಿಳಿದವನು ಪರಮಾತ್ಮನೇ ಆಗ್ತಾನೆ ಅಂತ ಉಳಿದವರು ಅರ್ಥ ಮಾಡಿದರು. ಬ್ರಹ್ಮವಿತ್ ಪೂರ್ಣನಾದ ಪರಮಾತ್ಮನನ್ನು ತಿಳಿದವನು ಬ್ರಹ್ಮಭವತಿ, ಬ್ರಹ್ಮೈವ ಭವತಿ, ಪೂರ್ಣನೇ ಆಗುತ್ತಾನೆ. ಬ್ರಹ್ಮ ಅಂದ್ರೇನು? ಪೂರ್ಣ ಅಂತ ಅರ್ಥ. ಪೂರ್ಣನಾದವನು ಯಾರು? ಪೂರ್ಣಮದಃ ಪೂರ್ಣಮಿದಂ, ಪೂರ್ಣಾತ್ ಪೂರ್ಣಮುದಚ್ಯತೆ, ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣ ಪೂರಯಿತ ಪುಣ್ಯ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ಪೂರ್ಣ ಎಂತಕ್ಕಂಥ ಹೆಸರಿದೆ. ಹಾಗಾದರೆ ಪೂರ್ಣ ಶಬ್ದವಾಚ್ಯನಾದವನು ಪರಮಾತ್ಮ, ಪೂರ್ಣ ಅಂದ್ರು ಬ್ರಹ್ಮ ಅಂದ್ರು ಒಂದೇ ಅರ್ಥ. ಹಾಗಾದರೆ ಬ್ರಹ್ಮವಿತ್ ಪೂರ್ಣವಿತ್ ಪೂರ್ಣನಾದವನನ್ನು ತಿಳಿದವನು ಅಂತ ಅರ್ಥ. ಅವನೇನಾಗ್ತಾನೆ? ಬ್ರಹ್ಮೈವ ಭವತಿ, ಬ್ರಹ್ಮ ಅಂದ್ರೇನು? ಪೂರ್ಣ ಆಗ್ತಾನೆ. ಈ ಪೂರ್ಣತೆ ಇದೆಯಲ್ಲ, ಅದರಲ್ಲಿ ತಾರತಮ್ಯ ಇದೆ. ಒಂದು ಸಣ್ಣ ಲೋಟ ತುಂಬಿದೆ, ತಂಬಿಗೆ ತುಂಬಿದೆ, ಕೊಡ ತುಂಬಿದೆ, ದೊಡ್ಡ ಹಂಡೆ ತುಂಬಿದೆ, ಹಾಗಾದರೆ ಎಲ್ಲವೂ ಪೂರ್ಣ. ಈ ಪೂರ್ಣತೆಯಲ್ಲಿ ತಾರತಮ್ಯ ಇದೆ. ಆ ಲೋಟದಲ್ಲಿ ಹಾಲು ತುಂಬಿಸಿದ್ದೇವೆ, ಒಂದು ಲೋಟ ಹಾಲು ಕುಡಿದಿದ್ದೇವೆ, ಕುಡಿಲಿಕ್ಕೆ ಕೊಟ್ಟಿದ್ದೇವೆ, ಇನ್ನೊಂದಿಷ್ಟು ಆ ಲೋಟಕ್ಕೆ ಹಾಲಾಗ್ತೇವೆ ಅಂತಂದರೆ ಆ ಲೋಟದಲ್ಲಿ ಹಾಲು ಹಿಡಿಯುತ್ತಾ? ತುಂಬಿದ ಮೇಲೆ ಪೂರ್ಣ, ಅದು ಮತ್ತೆ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಕಿದ್ರೆ ಏನಾಗುತ್ತೆ? ಎಲ್ಲ ಚೆಲ್ಲಿ ಹೋಗುತ್ತೆ. ಹಾಗಾದರೆ ಒಬ್ಬ ಜೀವನ ಯೋಗ್ಯತೆ ಲೋಟದಂತೆ, ಅವನಲ್ಲಿರ್ತಕ್ಕಂಥ ಆನಂದ ಅಂತಂದರೆ ಅಲ್ಲಿರುವಂತಹ ಹಾಲು ಅಂತ ಅರ್ಥ. ನಮ್ಮ ಅಪೇಕ್ಷೆ ಏನು? ಜಾಸ್ತಿ ಬೇಕು ಅಂತ.
ತುಂಬಿರುವ ಹಾಲಿನಿಂದ ತುಂಬಿರುವ ಲೋಟದಲ್ಲಿ ಇನ್ನಷ್ಟು ಹಾಲಾಕಿದ್ರೆ ಹಾಲೇನಾಗುತ್ತೆ? ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಆ ಪಾತ್ರೆಯಿಂದ ಲೋಟದಿಂದ ಕೆಳಗೆ ಬಿದ್ದು ಹೋಗುತ್ತೆ. ಅದರಿಂದ ಆ ವ್ಯಕ್ತಿ ಪೂರ್ಣನೇ. ಹಾಗಾದರೆ ಅಲ್ಲಿ ನಾನು ಪೂರ್ಣನಾದೆ ಅಂತ ಅವನಿಗೆ ಸಂತೃಪ್ತಿ ಇರುತ್ತೆ ವಿನಃ ಇನ್ನೊಬ್ಬರ ಆನಂದವನ್ನು ನೋಡಿ ಅವನು ಯಾವತ್ತೂ ನಾನು ಅಪೂರ್ಣ ಅಂತ ಅನ್ಕೊಳ್ಳೋದಿಲ್ಲ. ಆ ಲೋಟ ಅನ್ಕೊಳ್ಳುತ್ತೆ ಏನಂತ, ನನ್ನ ಯೋಗ್ಯತೆ ಇಷ್ಟೇ, ಇದಕ್ಕಿಂತ ಜಾಸ್ತಿ ನನ್ನನ್ನು ಹಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇನ್ನೊಬ್ಬರದ್ದು ತಂಬಿಗೆ ಅಳತೆ, ಇನ್ನೊಬ್ಬರದ್ದು ಕೊಡದ ಅಳತೆ, ಬ್ರಹ್ಮದೇವರದ್ದು ದೊಡ್ಡ ಹಂಡೆ ಅಳತೆ. ಹಾಗಾದರೆ ಅವರು ಶತಾನಂದರು, ಅವರಿಗೆ ಹೆಸರೇ ಶತ ಅಂತ. ಶತ ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣವಾದ ಆನಂದವುಳ್ಳವರು ಬ್ರಹ್ಮದೇವರು. ಉಳಿದವರೆಲ್ಲರೂ ಆ ಬ್ರಹ್ಮದೇವರಿಗಿಂತ ಕಡಿಮೆಯಾದ ಆನಂದವುಳ್ಳವರಾದರೂ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾದ ಆನಂದವುಳ್ಳವರಾದ್ದರಿಂದಾಗಿ ಯಾರಿಗೂ ಮೋಕ್ಷದಲ್ಲಿ ಆನಂದದ ವಿಷಯದಲ್ಲಿ ದುಃಖ ಬೇಸರ ಅಸಮಾಧಾನ ಇರತಕ್ಕಂಥದ್ದು ಇಲ್ಲವೇ ಇಲ್ಲ. ಎಲ್ಲರೂ ಪೂರ್ಣತೆಗೆ ಅನುಗುಣವಾದಂತಹ ಆನಂದವನ್ನು ಅನುಭವಿಸಿಯೇ ಅನುಭವಿಸ್ತಾರೆ. ಇದನ್ನೇ ಶ್ರುತಿ ಹೇಳಿದ್ದು, ಬ್ರಹ್ಮವಿತ್ ಬ್ರಹ್ಮೈವ ಭವತು. ಆದರೆ ಬೇರೆ ಮತದವರು ಈ ವಾಕ್ಯವನ್ನು ಬ್ರಹ್ಮನಂತಿಳಿದ್ರೆ ಬ್ರಹ್ಮನೇ ಆಗಿಬಿಡ್ತಾರೆ ಅಂತ, ಎಲ್ಲರೂ ದೇವರಾಗ್ತಾರೆ ಶ್ರುತಿ ಹೇಳ್ತಾ ಇದೆ. ಆದರೆ ಶ್ರುತಿ ಹೇಳಿದ್ದು ಪರಮಾತ್ಮನನ್ನು ತಿಳಿದವರು ಪರಮಾತ್ಮನಂತೆ ಆಗ್ತಾರೆ, ಪೂರ್ಣರಾಗ್ತಾರೆ. ಅವನ ಪೂರ್ಣತ್ವ ನಮ್ಮ ಪೂರ್ಣತ್ವ, ಅದರಲ್ಲಿ ತಾರತಮ್ಯ ಅಂತಕ್ಕಂಥದ್ದು ಇದ್ದೇ ಇದೆ. ಇದನ್ನ ಹರಿಪುರದೊಳಿಪ್ಪ ಸಕಲ ಮುಕ್ತರುಗಳ ಇರವ ಬಣ್ಣಿಸಿ ಪೊಗಳುವ, ಮೋಕ್ಷದಲ್ಲಿರ್ತಕ್ಕಂತಹ ಜೀವಿಗಳ ಇರುವಿಕೆ ಹೇಗಿದೆ ಅನ್ನೋದನ್ನ ಒಂದು ಶ್ರುತಿ ವರ್ಣನೆ ಮಾಡ್ತಾ ಇದೆ. ಏನಂತ, ಸರ್ವೇ ನಂದಂತಿ, ಎಲ್ಲ ಜೀವರು ಆನಂದವನ್ನು ಅನುಭವಿಸ್ತಾರೆ. ಹೇಗೆ? ಪೂರ್ಣವಾದ ಆನಂದವನ್ನು ಅನುಭವಿಸ್ತಾರೆ. ಪೂರ್ಣತೆ, ಪರಮಾತ್ಮನ ಪೂರ್ಣತೆ, ಜೀವರ ಪೂರ್ಣತೆ, ಅದರಲ್ಲಿ ತಾರತಮ್ಯ ಅಂತಕ್ಕಂಥದ್ದಿದೆ. ಆ ಮೋಕ್ಷದಲ್ಲಿ ಆ ಶ್ರುತಿ ಏನು ಹೇಳ್ತಾ ಇದೆ ಅದನ್ನು ಹೇಳ್ತಾರೆ. ಹೃದಯ ಪಾಪವ ತೊಳೆವ, ಪರಮಾತ್ಮ ಇದ್ದಾನಲ್ಲ ಅವನು ಬಂದು ನರ್ತನ ಮಾಡ್ತಾನಂತೆ. ಆ ನರ್ತನ ಮಾಡುವಂತಹ ಪರಮಾತ್ಮ ಈ ಮುಕ್ತರಾದ ಜೀವರಿಗೆ ಸಂತೋಷವನ್ನು ಉಂಟು ಮಾಡಲಿಕ್ಕೋಸ್ಕರ ಪರಮಾತ್ಮ ಇವರು ಬಂದರು ಅಂತ ಕುಣಿತಾನಂತೆ. ಅಪರೂಪಕ್ಕೆ ನಮ್ಮ ಬಂಧು ಬಾಂಧವರು ಬಂದಿದ್ದಾರೆ. ಸುಮ್ಮನೆ ಬಂಧು ಬಾಂಧವರಲ್ಲ, ಉಪಕಾರ ಮಾಡಿದವರು ಅಂತ ಹೇಳ್ಕೋಬೇಕು ಈಗಿನ ಕಾಲದಲ್ಲಿ. ಆವಾಗ ನಮಗೆ ಬಂದರು ಅಂತ ನಾವು ಕುಣಿದಾಡ್ತೇವೆ. ಎಲ್ಲ ಸುಮ್ಮನೆ ಬಂಧುಗಳು ಬಂದಿದ್ದಾರೆ ಅಂತಂದರೆ ಬನ್ನಿ ಅಂತ ಬಾಯಲ್ಲಿ ಹೇಳ್ಬೋದು, ಅಯ್ಯೋ ಯಾಕಾರು ಬಂದರೆ ಅಂತ ಒಳಗೆ ಅನ್ಕೊಳ್ತಾ ಇರ್ತೇವೆ. ಆದರೆ ನಿಜವಾಗಿ ಉಪಕಾರ ಮಾಡಿರ್ತಕ್ಕಂಥ ಬಂಧುಗಳು ಅಪರೂಪಕ್ಕೆ ಬಂದರೆ, ಉಪಕಾರ ಮಾಡಿದವರು ದಿವಸ ಬರ್ತಾರೆ ಅಂತಂದರೆ ಮತ್ತು ಅವರಿಗೂ ಕೂಡ ನಾವು ತಿರಸ್ಕಾರ ಮಾಡೋದೇ ನಾವು? ಹಾಗಾದರೆ ಉಪಕಾರ ಮಾಡುವಂತಹ ಮಾಡಿದಂಥ ವ್ಯಕ್ತಿಗಳು ಅಪರೂಪಕ್ಕೆ ಬಂದಾಗ ನಾವು ಸಂತೋಷಗೊಳ್ತೇವೆ. ಹಾಗೆ ಪರಮಾತ್ಮ ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ಜೀವರು ಬಂದಾಗ ಅವನೂ ಕೂಡ ಸಂತೋಷ ಪಡ್ತಾನಂತೆ. ಅದನ್ನೇ ಕುಣಿದು ಕುಪ್ಪಳಿಸಿದ್ರು ಅಂತ ಹೇಳ್ತಾರೆ. ನಾವು ಹೇಳ್ತೇವೆ ಅವ್ರು ಬಂದರು ನಮಗೆ ಬಹಳ ಸಂತೋಷ ಆಯಿತು, ನಾವು ಕುಣಿದು ಕುಪ್ಪಳಿಸಿದೆವು ಅಂತ ಹೇಳ್ತೇವೆ. ತಕ ತಕ ಕುಣಿದೆವು ಅಂತ ಅರ್ಥ ಅಲ್ಲ, ನಮಗೆ ಆನಂದ ಅಷ್ಟು ಆಯಿತು ಅಂತ ಅರ್ಥ. ಹಾಗೆ ಪರಮಾತ್ಮ ಈ ಸಂಸಾರಾವಸ್ಥೆಯಲ್ಲಿ ಸಾಧನೆಯನ್ನು ಮಾಡಿ ತನ್ನ ಪಟ್ಟಣಕ್ಕೆ ಆ ಜೀವರು ಬಂದಾಗ ಪರಮಾತ್ಮ ಅವನು ಕುಣಿದು ಕುಪ್ಪಿಸ್ತಾನಂತೆ, ಕುಪ್ಪಳಿಸ್ತಾನಂತೆ. ಆ ಪರಮಾತ್ಮನ ವ್ಯಕ್ತಿತ್ವ ಎಂಥದ್ದು ಹೇಳ್ತಾರೆ, ಹೃದಯದ ಪಾಪವ ತೊಳೆವಾ. ನಾವು ವೈಕುಂಠ ಲೋಕಕ್ಕೆ ಹೋಗಬೇಕು ಅಂತಂದರೆ, ನಾನೇ ಹೋಗ್ತೇನೆ ಅಂತಂದರೆ ಹೋಗ್ಲಿಕ್ಕೆ ಇಲ್ಲವೇ ಇಲ್ಲ. ಮತ್ತೆ ನಮ್ಮ ಶರೀರದ ಎಲ್ಲ ವಿಧವಾಗಿರ್ತಕ್ಕಂಥ ದೋಷಗಳು ಅದನ್ನು ಯಾರು ತೊಳಿಬೇಕು? ಪರಮಾತ್ಮನೇ ತೊಳಿಬೇಕು, ಅವನೇ ಕಳಿಬೇಕು, ಅವನೇ ದೂರ ಮಾಡಬೇಕು. ಅವನ ಅನುಗ್ರಹ ಆದರೆ ನಮ್ಮ ಈ ಅಂತಃಕರಣದ ಎಲ್ಲ ವಿಧವಾದ ದೋಷಗಳು ದೂರ ಆಗುತ್ತೆ. ಹಾಗಾದರೆ ಪರಮಾತ್ಮ ಏನು ಮಾಡ್ತಾನೆ? ನಮ್ಮ ಈ ಮನಸ್ಸಿನಲ್ಲಿ ಅಂತಃಕರಣದಲ್ಲಿರುವಂತಹ ಎಲ್ಲ ಕೊಳೆಯನ್ನು ತೊಳಿತಾನೆ. ತೊಳೆದಾಗ ನಾವು ಸ್ವಚ್ಛರಾಗ್ತೇವೆ. ಅಜ್ಞಾನ ಅಂತಕ್ಕಂಥದ್ದು ದೊಡ್ಡ ಕೊಳೆ, ಅದರಿಂದ ಎಲ್ಲ ವಿಧವಾದ ಪಾಪಗಳು ಉಂಟಾಗ್ತಾ ಇದೆ. ಅಜ್ಞಾನಂ ಜ್ಞಾನದೋ ವಿಷ್ಣು, ಪರಮಾತ್ಮ ಜ್ಞಾನವನ್ನು ಕೊಟ್ಟು ಅಜ್ಞಾನ ಎಂತಕ್ಕಂತಹ ಈ ಕೊಳೆಯನ್ನು ತೊಳೆದು ಅವರಿಂದ ಯಾವ ವಿಧವಾದ ಪಾಪವೂ ಎಸಗದ ಹಾಗೆ, ಅವರಿಂದ ನಡೆಯದ ಹಾಗೆ ಅನುಗ್ರಹ ಮಾಡಿ ಮೋಕ್ಷಕ್ಕೆ ಕರ್ಕೊಳ್ತಾನೆ. ಮೋಕ್ಷಕ್ಕೆ ಕರ್ಕೊಂಡು ಏನು ಮಾಡ್ತಾನೆ? ಆ ಮಂತ್ರ ಹೇಳ್ತಾ ಇದೆ, ಅನ್ನವನೀವ ಪದ್ಮನಾಭನೇ ಪಿತುಷಣಿಹಿ. ಪರಮಾತ್ಮ ಪಿತುಷಣಿ ಅಂತ ಅವನಿಗೆ ಹೆಸರು. ಪಿತುಷಣಿ ಅಂದ್ರೆ ಏನರ್ಥ? ಪೃಕ್ಷೋವ ಪೊಪ್ಪಿತುಮಾನ್ ಅಂತ ಬಳಿತಾ ಸೂಕ್ತದಲ್ಲಿ ವಾಯುದೇವರನ್ನು ಪಿತುಮಾನ್ ಅಂತ ಕರೀತಾರೆ. ಪಿತುಮಾನ್ ಅಂದ್ರೇನು?
ಅಲ್ಲಿ ಹೇಳ್ತಾರೆ, ಬಂಡೀಲನ್ನವ ಉಂಡಿತು ಕೂಸು, ಅದರ ಮೂಲ ಪ್ರಯಃಪಿತುಮಾನ್ ಅಂತ, ವೃಕ್ಷೋ ವಪು ಪಿತುಮಾನ್. ಪಿತುಮಾನ್ ಅಂತಂದರೆ ಬಂಡಿ ಅನ್ನವ ಉಂಡಿತು ಅಂತ. ಹಾಗಾದರೆ ಭೀಮಸೇನ ದೇವರು ತುಂಬ ಅನ್ನವನ್ನು ಊಟ ಮಾಡಿದ್ರು. ಅಲ್ಲಿ ಮೇಲ್ನೋಟಕ್ಕೆ ಬಕಾಸುರನಿಗೆ ತೆಗೆದುಕೊಂಡು ಹೋದಂಥ ಅನ್ನವನ್ನು ತಿಂದ, ಆದ್ದರಿಂದ ಬಂಡಿ ಅನ್ನ ಉಂಡ ಅಂತ. ಅಷ್ಟೇ ಅಲ್ಲ, ಈ ಜೀವರು ಏನೇನು ಸುಖವನ್ನು ಅನುಭವಿಸ್ತಾರೋ ಆ ಎಲ್ಲ ಸುಖವನ್ನು ಬಂಡಿ ಬಂಡಿಯಾಗಿ ಉಂಡವನು ಅಂತ ಅರ್ಥ. ಒಂದೊಂದು ಸುಖವೂ ಕೂಡ ಬ್ರಹ್ಮ ಪದವಿಗೆ ಬರತಕ್ಕಂತಹ ಜೀವರಿಗೆ, ಜೀವರ ಈ ಸುಖ ಇದೆಯಲ್ಲ ಇದರ ಅನಂತ ಪಟ್ಟು ಅಧಿಕವಾಗಿ. ಬ್ರಹ್ಮ ಪದವಿಗೆ ಬರತಕ್ಕಂತಹ ಜೀವರ ಸುಖ, ಜೀವರು ಅನುಭವಿಸುವಂತಹ ಸುಖದ ಅನಂತ ಪಟ್ಟು ಅಧಿಕವಾಗಿರ್ತಕ್ಕಂಥದ್ದು, ಅದನ್ನ ಬಂಡಿ ಅನ್ನ ತಿಂತು ಅಂತ ಹೇಳ್ತಾರೆ. ಅದಕ್ಕೇನರ್ಥ, ಅಧಿಕವಾದ ಆನಂದವನ್ನು ಅನುಭವಿಸುವವನು ಅಂತ ಹೇಳ್ತಾರೆ. ಲೋಕದಲ್ಲಿ ಹೇಳ್ತೇವಲ್ಲ ನಾವು, ತಿಂತಾನೆ ಬಂಡಿ ಅನ್ನ ತಿಂತಾನೆ ಅಂತ. ಬಂಡಿ ಅನ್ನ ತಿಂತಾನೆ ಅಧಿಕ ಆನಂದ ತಿಂತ ಅನ್ನವನ್ನು ತಿಂತಾನೆ ಅಂತ ಅರ್ಥ. ಇಲ್ಲಿ ಅಧಿಕ ಅನ್ನವನ್ನು ತಿಂತಾನೆ ಅಂತಂದ್ರೆ ಕೇವಲ ಅನ್ನ ಅಂತಲ್ಲ, ಅನ್ನ ಅಂತಂದ್ರೆ ಭೋಗ ಅಂತ ಅರ್ಥ. ಅಧಿಕವಾದ ಭೋಗವನ್ನು ಅನುಭವಿಸ್ತಾನೆ ಅಂತ ಅರ್ಥ. ಅದನ್ನ ಪಿತುಷಣಿಹಿ ಅಂತ ಹೇಳ್ತಾರೆ. ಪರಮಾತ್ಮ ಮುಕ್ತರಿಗೆ ಅಧಿಕವಾದ ಭೋಗವನ್ನು ಕೊಡ್ತಾನಂತೆ. ಯಾರು ಮೋಕ್ಷಕ್ಕೆ ಬಂದಿದ್ದಾರೋ ಅಂತಹ ಜೀವಿಗಳಿಗೆ ಪರಮಾತ್ಮ ಬೇಕಾದ ಭೋಗವನ್ನು ಕೊಡ್ತಾನೆ, ಎಲ್ಲ ವಿಧವಾದಂಥ ಸುಖವನ್ನು ಅವರು ಅನುಭವಿಸ್ತಾರೆ. ಹಾಗೆ ಇಂತಹ ಮುಕ್ತರಿಗೆ ಭಗವಂತ ಕೊಟ್ಟು ಅವರೆಲ್ಲ ಅನುಭವಿಸ್ತಾ ಇದ್ರೆ ಪರಮಾತ್ಮ ಏನು ಮಾಡ್ತಾನೆ, ಕುದುರೆಯಂತೆ ಕುಣಿವಾ. ತಾಯಿ ಮಕ್ಕಳಿಗೆ ಬೇಕಾದ್ದನ್ನು ಮಾಡಾಕ್ತಾಳೆ. ಮಕ್ಕಳು ಚೆನ್ನಾಗಿ ತಿಂದರು ಅಂತಂದರೆ ತಾಯಿಗೆ ಬಹಳ ಸಂತೋಷ. ಮಕ್ಕಳೆಲ್ಲರೂ ಕೂಡ ಹೊಟ್ಟೆ ತುಂಬ ತಿಂದಿದ್ದಾರೆ ಅಂತಂದರೆ ತಾಯಿ ನಾನು ಮಾಡಾಕಿದ್ದು ಸಾರ್ಥಕ ಆಯಿತು ಅಂತ ಹೇಳಿ ಕುಡಿದು ಕುಪ್ಪಿಸ್ತಾಳೆ. ಹಿಂದಿನ ಕಾಲದಲ್ಲಿ ಯಾರಾದರೂ ಬ್ರಾಹ್ಮಣರನ್ನು ಮನೆಗೆ ಕರೀತಾ ಇದ್ರು, ಅವರೇನಾದರೂ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಅಂತಂದರೆ ಅಡುಗೆ ಮಾಡಿದಂಥ ಗೃಹಿಣಿ ನನಗೆ ಬಹಳ ಸಂತೋಷ ಆಯಿತು ಅಂತ ಅವಳು ಸಂತೋಷ ಪಡ್ತಾ ಇದ್ಲು. ಹಾಗೆ ಪರಮಾತ್ಮ ತಾನೇ ಜೀವರಿಗೆ ಭೋಗವನ್ನು ಕೊಡ್ತಾನೆ. ಆ ಜೀವರು ಸಂತೋಷದಿಂದ ಭೋಗವನ್ನು ಅನುಭವಿಸಿದಾಗ ಪರಮಾತ್ಮ ಅದನ್ನು ನೋಡಿ ಅವನು ಕುಣಿದು ಕುದುರೆಯಂತೆ ಕುಣಿತಾನಂತ ಪರಮಾತ್ಮ. ಅಂತಹ ಒಂದು ಪರಮಾತ್ಮನಲ್ಲಿ ವಿಶಾಲವಾದಂತಹ ಹೃದಯ ಇದೆ, ಕಾರುಣ್ಯ ಇದೆ ಅನ್ನೋದನ್ನು ಕಾಣಬೇಕು ಅಂತ ಶ್ರುತಿ ಹೇಳ್ತಾ ಇದೆ. ಅದನ್ನು ಹೇಳ್ತಾರೆ, ಕಣ್ಗೆ ಗೋಚರನಾಗಿ ಒದಗಿಸಿಕೊಡುವ ಸುಖಂಗಳನು. ಪರಮಾತ್ಮ ನೇರವಾಗಿ ನಮ್ಮ ಕಣ್ಣಿಗೆ ಕಾಣುವಂತೆ ಇದ್ದುಕೊಂಡು ನಮಗೆ ಬೇಕಾದ ಎಲ್ಲ ವಿಧವಾದ ಸುಖವನ್ನು ಕೊಡ್ತಾನೆ. ಅಲ್ಲಲ್ಲಿ ಪಾಡುವ ಮುಕ್ತರ ಸಭೆಗಳ ಉಲ್ಲಾಸವ ತಾಕಂಡು ತಿಳಿವ. ಮೋಕ್ಷದಲ್ಲಿ ಮಠಕ್ಕೆ ಬಂದಾಗ ಮಠದಲ್ಲಿ ಏನಾದರೂ ನಾಲ್ಕಾರು ಕಾರ್ಯಕ್ರಮಗಳಾಗ್ತಾ ಇದೆ ಅಂತಂದರೆ ಅಲ್ಲಲ್ಲಿ ಗುಂಪುಗಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನೋ ಹೋಮ, ಹವನ, ವಿವಾಹ, ಉಪನಯನ ಅಂತ ಬಂದರೆ ಬಂದವರು ನೋಡೋದು ಬಹಳ ಕಡಿಮೆ, ಮಾತಾಡೋದೇ ಜಾಸ್ತಿ. ಆ ವೈಕುಂಠ ಲೋಕದಲ್ಲಿಯೂ ಕೂಡ ಅಲ್ಲಲ್ಲಿ ಪಾಡುವ ಮುಕ್ತರ ಸಭೆಗಳ ಅಲ್ಲೂ ಮಾತಾಡ್ತಿರ್ತಾರಂತೆ. ಕಾಡು ಹರಟೆ ಅಲ್ಲ. ಅದಕ್ಕೆ ಹೇಳ್ತಾರೆ ಪಾಡುವ ಮುಕ್ತರ ಸಭೆಗಳ, ಪರಮಾತ್ಮನ ಗುಣಗಾನ ಮಾಡ್ತಾ ಇರ್ತಾರ, ಅಲ್ಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡಲಿಕ್ಕೆ ವಿಷಯ ಯಾವುದು? ಪರಮಾತ್ಮನ ಕಾರುಣ್ಯ, ಪರಮಾತ್ಮನ ಆ ಭಕ್ತರ ಮೇಲೆ ಅವನು ಮಾಡತಕ್ಕಂಥ ಅನುಗ್ರಹ, ಇವುಗಳ ಬಗ್ಗೆ ಅವರೆಲ್ಲ ಮಾತಾಡ್ಕೊಳ್ತಾರಂತೆ. ಆ ಪರಮಾತ್ಮನ ಗುಣಗಾನವನ್ನು ಮಾಡ್ತಾರೆ. ಇಂತಹ ಅನೇಕ ಸಭೆಗಳನ್ನು ಪರಮಾತ್ಮ ನೋಡ್ತಾನಂತೆ. ಆ ನೋಡಿ ಆ ಭಕ್ತರಲ್ಲಿರ್ತಕ್ಕಂತಹ ಆ ಒಂದು ಅಂತಃಕರಣ, ಅದನ್ನು ನೋಡಿ ಪರಮಾತ್ಮ ಬಹಳ ಸಂತೋಷ ಪಡ್ತಾನಂತೆ. ಆ ಮೋಕ್ಷದಲ್ಲಿ ಪರಮಾತ್ಮನ ಇಂತಹ ಒಂದು ಆನಂದ ಅನುಭವಿಸುವಂತಹ, ಭಕ್ತರನ್ನು ನೋಡಿ ಆನಂದ ಅನುಭವಿಸುವಂತಹ ಆ ದೃಶ್ಯಗಳನ್ನು ಮೋಕ್ಷದಲ್ಲಿ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಪರಮಾತ್ಮ ಹತ್ರ ಇದ್ರೆ ಸಾಕಂತ ಮುಕ್ತರಿಗೆಲ್ಲ ಬಹಳ ಸಂತೋಷ ಅಂತ ಅದನ್ನು ಹೇಳ್ತಾರೆ. ಬಲ್ಲಿದ ಯಶಸ್ಸುಳ್ಳ ಹರಿಯಂಬ ಸಖನಿಂದ ಎಲ್ಲ ಮುಕ್ತರು ಸುಖಿಸುವ. ಪರಮಾತ್ಮ ಇವತ್ತು ತುಂಬ ಎತ್ತರದಲ್ಲಿರುವವನು ಸರ್ವೋತ್ತಮ ಅಂತ, ಆದರೆ ಪರಮಾತ್ಮ ನಾವೇನಂತ ಹೇಳ್ತೇವೆ, ನಮಗೆ ಗೊತ್ತಿಲ್ಲದೆ ಅವ್ಯಕ್ತವಾಗಿ
ಪರಮಾತ್ಮನನ್ನು ನಮಗೆ ಅತ್ಯಂತ ಹತ್ತಿರದ ಮಿತ್ರ ಅಂತ ನಾವು ಹೇಳ್ತೇವೆ. ಎಲ್ಲಿ ಹೇಳ್ತೇವೆ? ಯಾರು ಸ್ವಲ್ಪ ನಮಗಿಂತ ಉತ್ತಮರೋ ಅವರನ್ನು ಬಹುವಚನದಲ್ಲಿ ಕರೀತೇವೆ. ಆದರೆ ಯಾರು ನಮಗೆ ತುಂಬ ಆತ್ಮೀಯನೋ ಅವನನ್ನು ಏಕವಚನದಲ್ಲಿ ಕರೀತೇವೆ. ವಾಯುದೇವರು, ಬ್ರಹ್ಮದೇವರು, ಭಾರತೀಯರು, ಸರಸ್ವತಿಯರು, ಆದರೆ ಪರಮಾತ್ಮ, ಅವರನ್ನೆಲ್ಲ ಬಹುವಚನದಲ್ಲಿ ಕರೀತೇವೆ. ಪರಮಾತ್ಮನ ನಾವು ಏಕವಚನದಲ್ಲಿ ಕರೀತೇವೆ. ಲೋಕದಲ್ಲಿ ಯಾರನ್ನು ಏಕವಚನದಲ್ಲಿ ಕರೆಯೋದು? ಯಾರು ನಮಗೆ ಅತ್ಯಂತ ಆತ್ಮೀಯನೋ ಅವನು ನಾವು ಏಕವಚನದಲ್ಲಿ ಕರೀತೇವೆ. ಹಾಗೆಯೇ ಪರಮಾತ್ಮನನ್ನು ನಾವು ಲೋಕದಲ್ಲೇ ಕರೀತೇವೆ, ಪರಮಾತ್ಮ ನೀನು ಅಂತ ಹೇಳ್ತೇವೆ. ಆದರೆ ಬ್ರಹ್ಮ ಅವು ದೇವತೆಗಳು, ಬ್ರಹ್ಮದೇವರು ಅಂತ ಹೇಳ್ತೇವೆ. ಹಾಗರೆ ಬ್ರಹ್ಮ ದೇವರು, ವಾಯು ದೇವರು ಬಹುವಚನ, ಪರಮಾತ್ಮನಿಗೆ ದೇವ ಅಂತ ಏಕವಚನ. ಹಾಗರೆ ಪರಮಾತ್ಮನಿಗೆ ಏಕವಚನ ಯಾಕೆ? ಅದನ್ನು ಹೇಳ್ತಾರೆ, ಇಲ್ಲಿಯೇ ನಾವು ಪರಮಾತ್ಮನನ್ನು ಅಷ್ಟು ಪ್ರೀತಿ ಮಾಡ್ತೇವೆ, ಗೊತ್ತಿಲ್ಲದ ಹಾಗೆ ನಮ್ಮ ಅಂತಃಕರಣದಲ್ಲಿ ಪರಮಾತ್ಮನ ಬಗ್ಗೆ ಪ್ರೀತಿ ಎಂಬತಕ್ಕಂಥದ್ದಿದೆ. ಮುಕ್ತಿಯಲ್ಲಿ ಆ ಪರಮಾತ್ಮ ಅನುಗ್ರಹ ಮಾಡಿದ್ದು ಎಲ್ಲವನ್ನೂ ನೇರವಾಗಿ ಕಾಣ್ತಾ ಇರಬೇಕಾದ್ರೆ ಪರಮಾತ್ಮನ ಮೇಲೆ ನಮಗೆಷ್ಟು ಪ್ರೀತಿ ಎಂಬತಕ್ಕಂಥದ್ದು ಬಂದಿರಬಹುದು. ಆದ್ದರಿಂದ ಅಲ್ಲಿ ಹರಿ ಎಂಬ ಸಖನಿಂದ, ಪರಮಾತ್ಮನ ಎಂಬತಕ್ಕಂತಹ ಮಿತ್ರನಿಂದ ಎಲ್ಲ ಜೀವರು ಸುಖದಿಂದ ಆನಂದದಿಂದ ಕಾಲವನ್ನು ಕಳೀತಾರೆ. ಹೀಗೆ ಮೋಕ್ಷದಲ್ಲಿ ಅನೇಕ ವಿಧವಾದ ಜೀವರಿದ್ದಾರೆ ಅಂತ ಹೇಳಿದರು. ಇನ್ನ ಬ್ರಹ್ಮದೇವರೇ, ಅನಂತ ಬ್ರಹ್ಮದೇವರು ಮೋಕ್ಷದಲ್ಲಿದ್ದಾರಂತೆ. ಬ್ರಹ್ಮ ಪದವಿಗೆ ಬಂದಿರತಕ್ಕಂತಹ ಒಬ್ಬನೇ ಬ್ರಹ್ಮ ಅಲ್ಲ, ಅನೇಕ ಬ್ರಹ್ಮರಿದ್ದಾರಂತೆ. ಅದನ್ನು ಮಂತ್ರ ಹೇಳ್ತಾ ಇದೆ, ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತಾರೆ. ಒಬ್ಬ ಬ್ರಹ್ಮನು ಋಗ್ವಾಕ್ಯ ಪೋಷಿಸುವ ಗಡ, ಒಬ್ಬ ಗಾಯತ್ರ ಸಾಮವನು ಉಬ್ಬಿದ ಮನದಿಂದ ಗಾನ ಮಾಡುವ ಮತ್ತೊಬ್ಬ ಬ್ರಹ್ಮನು, ಪುರಾಣಗಳ ಅಬ್ಜನಾಭನ ಪುರದಿ ಓದು ತಿಪ್ಪನುಗಡ ಮತ್ತೊಬ್ಬ ಶ್ರೀಹರಿಯ ಮೂರ್ತಿಯನೇ ಅಬ್ಬರದಿ ನೆನೆದು ಸುಖಿಸುವನುಗಡ. ಒಬ್ಬ ಬ್ರಹ್ಮನು ಸೋಮರಸವ ಅಬ್ಜನಾಭನಿಗಗ್ನಿ ಮುಖದಿ ಕೊಡುವ ಗಡ ಮತ್ತೊಬ್ಬ ಬ್ರಹ್ಮನು ಪೂಜಿಸುವನು. ಸರ್ವದೇವರುಗಳೀ ಪರಿಯಲ್ಲಿ ಹರಿಯ ಗರ್ಭವಾಸದಲ್ಲಿ ಇಹರು. ಮೋಕ್ಷದಲ್ಲಿ ರುಚಾಂತಃ ಪೋಷಮಾಸ್ತೆ ಪುಪುಷ್ವಾನ್ ಗಾಯತ್ರಂತೋ ಗಾಯತಿ ಶಕ್ವರೀಷು ಅಂತ ಮಂತ್ರ ಹೇಳ್ತಾ ಇದೆ, ವೇದ ಮಂತ್ರ ಹೇಳ್ತಾ ಇದೆ. ಅನೇಕ ಬ್ರಹ್ಮದೇವರು ಮೋಕ್ಷದಲ್ಲಿದ್ದಾರೆ. ಅನೇಕ ಬ್ರಹ್ಮದೇವರು ಮೋಕ್ಷದಲ್ಲಿದ್ದಾಗ ಒಬ್ಬ ಬ್ರಹ್ಮದೇವ ಏನು ಮಾಡ್ತಾ ಇದ್ದಾನೆ, ಅದರ ಅರ್ಥವನ್ನು ಬರೀತಾರೆ. ಒಬ್ಬ ಬ್ರಹ್ಮನು ಋಗ್ವಾಕ್ಯ ಪೋಷಿಸುವ ಗಡ. ಋಗ್ವೇದದ ಮಂತ್ರಗಳನ್ನು ನಿರರ್ಗಳವಾಗಿ ಆ ಬ್ರಹ್ಮದೇವರು ಪಠನೆ ಮಾಡ್ತಾ ಇರ್ತಾರೆ. ಸತ್ಯಲೋಕಕ್ಕೆ ಭೃಗು ಋಷಿಗಳು ಬಂದರು ಅಂತ ಕತೆ ಕೇಳ್ತೇವೆ. ಸತ್ಯಲೋಕಕ್ಕೆ ಭೃಗು ಋಷಿಗಳು ಸರ್ವೋತ್ತಮ ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ ಬಂದಾಗ ಚತುರ್ಮುಖ ಬ್ರಹ್ಮದೇವರು ಅವರು ತಮ್ಮ ಆಸನದಲ್ಲಿ ಕುಳಿತಿದ್ರು. ಏನು ಮಾಡ್ತಾ ಇದ್ರು ಅಂತಂದರೆ, ಆ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ, ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳನ್ನು ಪಠನೆ ಮಾಡ್ತಾ ಇದ್ರು. ಚತುರ್ಮುಖ, ಅವನಿಗೆ ಹೆಸರೇ ಚತುರ್ಮುಖ ಅಂತ. ನಾಲ್ಕು ಮುಖ, ನಮಗೆಲ್ಲ ಸಂತೋಷ ಆಗ್ತಿತ್ತು, ನಾಲ್ಕು ಮುಖ ಇದ್ರೆ ಎಷ್ಟು ಮಾತಾಡ್ಬೋದಾಗಿತ್ತು, ಸ್ವಲ್ಪ ಇರಿ ಅಂತ ಹೇಳುವಂತ ಅವಕಾಶವೇ ಇರಲಿಲ್ಲ. ಅವ್ರ ಹತ್ರ ಮಾತಾಡ್ಬೋದು, ಇವ್ರ ಹತ್ರ ಮಾತಾಡ್ಬೋದು, ನಾಲ್ಕು ಜನರ ಹತ್ರ ಏಕಕಾಲದಲ್ಲಿ ಮಾತಾಡ್ಬೋದಾಗಿತ್ತು. ಆದರೆ ನಾಲ್ಕು ಮುಖ ಇದ್ರೂ ಕೂಡ ಬ್ರಹ್ಮದೇವರು ಯಾವತ್ತೂ ಕೂಡ ಬೇಡವಾದ ಮಾತನ್ನು ಆಡಲೇ ಇಲ್ಲ. ಚತುರಾಸ್ಯ ಸಮುದ್ಭೂತ, ನಾಲ್ಕು ಆಸ್ಯ ಅಂದರೆ ಮುಖ, ಅವುಗಳಿಂದ ಸಮುದ್ಭೂತ ನಾಲ್ಕು ವೇದಗಳು. ಬ್ರಹ್ಮದೇವರ ನಾಲ್ಕು ಮುಖದಿಂದ ವೇದಗಳನ್ನು ಗಾನ ಮಾಡ್ತಾ ಇದ್ರು, ಪಠನೆ ಮಾಡ್ತಾ ಇದ್ರು. ಕೇವಲ ಅಮುಕ್ತ ಈ ಸತ್ಯಲೋಕದಲ್ಲಿದ್ದಾಗ ಅಲ್ಲ, ಮುಕ್ತರಾದ ಮೇಲೆ ವೈಕುಂಠ ಲೋಕದಲ್ಲಿದ್ದಾಗಲೂ ಕೂಡ ಬ್ರಹ್ಮದೇವರು ವೇದಗಳ ಪಾರಾಯಣವನ್ನು ಮಾಡ್ತಾರಂತೆ. ಈ ಮನುಷ್ಯರಿಗೆ ಅದನ್ನು ಮುಂದೆ ಹೇಳ್ತಾರೆ ಅವರು ಬಹಳ ಚೆನ್ನಾಗಿ. ವೇದ ಮಂತ್ರವು ಅದನ್ನು ಹೇಳ್ತಾ ಇದೆ. ಅಲ್ಲ, ನಮಗೆ ಈ ಸಂಸಾರದಲ್ಲಿ ಪಾರಾಯಣ ಮಾಡಿದ್ದಿರುತ್ತೆ, ಯಾಕೆ ಮೋಕ್ಷಕ್ಕೆ ಹೋಗ್ಬೇಕು? ಈ ಮೋಕ್ಷಕ್ಕೆ ಹೋದ್ಮೇಲೂ ಪಾರಾಯಣ ಅಂತಂದರೆ ಈ ಮೋಕ್ಷಕ್ಕೆ ಯಾಕೆ ಹೋಗ್ಬೇಕು? ಪಾರಾಯಣ ಮಾಡ್ಕೊಂಡಿಲ್ಲ ಇರೋಣ ಅಂತೇವೆ ನಾವು. ಈ ಸಾಧನೆಗಳೆಲ್ಲ ಮೋಕ್ಷಕ್ಕೆ ಹೋದ್ಮೇಲೂ ಯಾಕೆ ಅಂತ ನಮಗೆ ಪ್ರಶ್ನೆ ಬರುತ್ತೆ.
ಅದಕ್ಕೆ ಯಾರಿಗೆ ಸಂಸಾರಾವಸ್ಥೆಯಲ್ಲಿಯೇ ದುಃಖ ಇಲ್ಲವೋ, ಬ್ರಹ್ಮದೇವರಿಗೆ ಸಂಸಾರಾವಸ್ಥೆಯಲ್ಲಿ ಅಜ್ಞಾನ ಇಲ್ಲ, ದುಃಖ ಇಲ್ಲ, ಅಂಥವರು ಅಜ್ಞಾನ ಇಲ್ಲ, ದುಃಖ ಇಲ್ಲ, ಸಂಸಾರದಲ್ಲಿದ್ದಾರೆ. ಅವರು ಪರಮಾತ್ಮನ ಸ್ತೋತ್ರ ರೂಪವಾದ ವೇದಗಳನ್ನು ಪಠನೆ ಮಾಡ್ತಾ ಇದ್ದರು. ಅವರು ಮೋಕ್ಷಕ್ಕೆ ಹೋದಾಗಲೂ ಕೂಡ ಇಲ್ಲೇ ಅವರಿಗೆ ದುಃಖ ಇಲ್ಲ, ಅಜ್ಞಾನ ಇಲ್ಲ, ಆ ವೇದಗಳನ್ನು ಪಠನೆ ಮಾಡ್ತಾ ಇದ್ರು. ಅವರು ಮೋಕ್ಷಕ್ಕೆ ಹೋದಾಗ ಅಲ್ಲಿಯೂ ಪಠನೆ ಮಾಡ್ತಾರೆ. ಹಾಗೆ ಈ ಜೀವರು ಕೂಡ ಕೆಲವೊಂದು ಸಂಸ್ಕಾರ ಅಂತ ಹೇಳ್ತೇವೆ, ಆ ಸಂಸ್ಕಾರ ಎಂತಕ್ಕಂಥದ್ದು ಕೆಲಸವನ್ನು ಮಾಡಿಯೇ ಮಾಡುತ್ತೆ. ಕೆಲವರಿಗೆ ಹೇಳ್ತಾರೆ, ನಾವು ದಿವಸ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ, ಉಳಿದವ್ರು ಯಾರೂ ಎದ್ದೇ ಇಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ, ಎಲ್ಲರೂ ಮಲ್ಕೊಂಡಾಗ ಒಬ್ಬನೇ ಏಳ್ಬೇಡ. ಯಾಕೆ ಎಲ್ಲರೂ ಮಲ್ಕೊಂಡಾಗ ಒಬ್ಬನೇ ಎದ್ಬಿಟ್ರೆ ಆವಾಗ ಇವನು ಯಾತಕ್ಕೆ ಎದ್ದಾನೆ ಅಂತ ಉಳಿದವರಿಗೆಲ್ಲ ಎದ್ದ ಮೇಲೆ ಬೇರೆ ಬೇರೆ ಕಲ್ಪನೆಗಳು ಬಂದ್ಬಿಡುತ್ತೆ. ಆದ್ರಿಂದಾಗಿ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತಂದ್ರೆ ಎಚ್ಚರಿಕೆ ಇದ್ರು ಕೂಡ ಮಲ್ಕೊಂಡಿರ್ಬೇಕು. ಅವನೇನ್ ಹೇಳ್ತಾನೆ, ನನಗೆ ದಿವಸ ಮನೆಯಲ್ಲಿ 5 ಗಂಟೆಗೆ ಎದ್ದ ಅಭ್ಯಾಸ, ಎಚ್ಚರಿಕೆ ಆಯ್ತು, ಆದ್ರೆ ಯಾರೂ ಎದ್ದಿರ್ಲಿಲ್ಲ, ನಾನು ಹೇಳಲಿಲ್ಲ ಅಂತ. ಹೇಳ್ಬೇಕು ಅಂತ ಇರ್ಲಿಲ್ಲ ಅವನಿಗೆ, ಅವತ್ತು ಸೂತ್ಕ ಬಂದಿದೆ ಅಂತ ಇಟ್ಕೊಳ್ಳಿ, ಅವ್ ಸಂಧ್ಯಾನ ಮಾಡ್ಲಿಕ್ಕಿಲ್ವಲ್ಲ. ಆವಾಗ ಅವನೇನ್ ಮಾಡ್ಬೇಕು, ಸ್ವಲ್ಪ ತಡವಾಗಿ ಹೇಳೋಣ ಅಂತಂತ. ಆ ಸಂದರ್ಭದಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತಂದ್ರೆ ಎಚ್ಚರಿಕೆ ಆಗ್ಬಿಡುತ್ತೆ, ಆದ್ರೆ ಹೇಳಲ್ಲ. ಎಚ್ಚರಿಕೆ ಆಯ್ತು, ಯಾಕಾಯ್ತು ಅಂದ್ರೆ ಅದು ಸಂಸ್ಕಾರ. ಪ್ರತಿ ದಿವಸ 5 ಗಂಟೆಗೆ ಏಳುವಂತಹ ಅಭ್ಯಾಸ ಇದೆ ಅಂತಂದ್ರೆ ಅಲಾರಾಮ್ ಇಟ್ಕೊಳ್ಬೇಕಾಗಿಲ್ಲ, ಯಾರು ಎಬ್ಬಿಸ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಎಚ್ಚರಿಕೆ ಆಗ್ಬಿಡುತ್ತೆ. ಇದನ್ನೇ ನಾವು ಸಂಸ್ಕಾರ ಅಂತ ಹೇಳ್ತೇವೆ. ಇದು ನಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ ವೈಕುಂಠ ಲೋಕದಲ್ಲಿ, ಈ ಲೋಕದಲ್ಲಿ ನಾವು ಸಂಸಾರಿಗಳಾಗಿದ್ದಾಗ ಸಾಧನೆಗೋಸ್ಕರ ಏನೇನು ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೋ ಅದೆಲ್ಲ ಸಂಸ್ಕಾರ ರೂಪದಲ್ಲಿರುತ್ತೆ, ಅದನ್ನು ಬಿಡ್ಲಿಕ್ಕಾಗೋದಿಲ್ಲ. ಕೆಲವರೆಲ್ಲ ಆಫೀಸಿಗೆ ಹೋಗಬೇಕಾದ್ರೆ ಬೆಳಿಗ್ಗೆ 8 ಗಂಟೆಗೆ ಊಟ ಮಾಡ್ಕೊಂಡು ಹೋಗ್ತಿದ್ರು, ರಿಟೈರ್ಡ್ ಆದರು. ನಮ್ಮ ಸಂಸ್ಕಾರ ಬೆಳಿಗ್ಗೆ 8 ಗಂಟೆಗೆ ಊಟ ಆಗಬೇಕು, ಆಮೇಲೆ 10 ಗಂಟೆಗೆ ತಡವಾಗಿ ಊಟ ಮಾಡ್ತೀವಿ ಅಂದರೆ ತಡ್ಕೊಳ್ಳಿಕ್ಕಾಗಲ್ಲ, ಹಸಿವೆ ತಡ್ಕೊಳ್ಳಿಕ್ಕಾಗ, ಮನೆಯಲ್ಲೇ ಇದ್ದೀರಾ, ತಡ್ಕೊಳ್ಳಿಕ್ಕಾಗಲ್ಲ. ಯಾಕೆ ಅಂದರೆ ಅದು 8 ಗಂಟೆಗೆ ಊಟ ಮಾಡಿ ಅಭ್ಯಾಸ, ಅದೇ ಸಂಸ್ಕಾರ ಅಂತ. ಹೀಗೆ ಮನುಷ್ಯನಿಗೆ ಕೆಲವೊಂದು ದುರಭ್ಯಾಸ, ಕೆಲವೊಂದು ಒಳ್ಳೆ ಅಭ್ಯಾಸ ಎಂತಕ್ಕಂಥದ್ದು ಇರುತ್ತೆ. ಈ ಮೋಕ್ಷದಲ್ಲಿ ದುರಭ್ಯಾಸ ಇಲ್ಲ, ಒಳ್ಳೆ ಅಭ್ಯಾಸ ಎಂತಕ್ಕಂಥದ್ದು. ಆ ಸಂಸ್ಕಾರದಿಂದಾಗಿ ಬ್ರಹ್ಮದೇವರು ಆ ವೇದಗಳನ್ನು ಪಠನೆ ಮಾಡ್ತಾನೇ ಇರ್ತಾರಂತೆ. ಅದಕ್ಕೆ ಹೇಳ್ತಾರೆ ಇದು ಗಡ, ಗಡ ಅಂದರೆ ಸತ್ಯ ಅಂತ ಅರ್ಥ. ಬ್ರಹ್ಮದೇವರು ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಬ್ರಹ್ಮ, ಇನ್ನೊಬ್ಬ ಬ್ರಹ್ಮ, ಒಬ್ಬ ಗಾಯತ್ರ ಸಾಮವನು ಉಬ್ಬಿದ ಮನದಿಂದ ಗಾನ ಮಾಡುವ. ಒಳ್ಳೆಯ ಕಂಠ ಬ್ರಹ್ಮದೇವರದ್ದು, ವಾಯುದೇವರ ಕಂಠ ಎಂಬತಕ್ಕಂಥದ್ದು, ಅವರಿಗಿರ್ತಕ್ಕಂತಹ ಆ ಗಾನ ಮಾಡಲಿಕ್ಕೆ ಬೇಕಾದಂತಹ ಆ ಕಂಠದ ಸಂಪತ್ತು ಎಂಬತಕ್ಕಂಥದ್ದು ಕಂಠಶ್ರೀ ಅಂತ ಹೇಳ್ತಾರೆ. ಆ ಕಂಠ ಯಾರಿಗೂ ಇಲ್ಲ, ಅಂತಹ ಒಳ್ಳೆ ಇಂಪಾಗಿರ್ತಕ್ಕಂತಹ ಧ್ವನಿಯಿಂದ ಆ ಬ್ರಹ್ಮದೇವರು ಗಾಯತ್ರ ಸಾಮ ಅದನ್ನು ಗಾನ ಮಾಡ್ತಾರಂತೆ. ಸಾಮಗಾನ ಅಂತ ಅದನ್ನು ಇನ್ನೊಬ್ಬ ಬ್ರಹ್ಮ ಮಾಡ್ತಾನಂತೆ. ಹಾಗೆ ಇನ್ನೊಬ್ಬ ಬ್ರಹ್ಮ ಏನ್ ಮಾಡ್ತಾ ಇದ್ದಾನೆ, ಮತ್ತೊಬ್ಬನು ಬ್ರಹ್ಮನು ಪುರಾಣಗಳ ಅಬ್ಜನಾಭದ ಪುರದಿ ಓದು ತಿಪ್ಪನು. ಆ ಪರಮಾತ್ಮನ ಪಟ್ಟಣದಲ್ಲಿ ಇನ್ನೊಬ್ಬ ಪ್ರವಚನ ಮಾಡ್ತಾ ಇರ್ತಾನಂತೆ. ಯಾಕೆ ಈ ಬ್ರಹ್ಮದೇವರಿಗೆ ಪ್ರವಚನ ಮಾಡಿ ಅಭ್ಯಾಸ, ಅವರಿಗೆ ಮೈಕ್ ಯಾವಾಗಲೂ ಇರಲೇಬೇಕು. ಮೈಕ್ ಕೊಟ್ಟರು ಅಂದರೆ ಕೆಲವರು ನಿಲ್ಲಿಸೋದೇ ಇಲ್ಲ, ಬ್ರಹ್ಮದೇವರು ಹಾಗೇನೆ. ಯಾಕೆ, ಸಯೇನಾನ್ ಬ್ರಹ್ಮಗಮಯತಿ. ವಾಯುದೇವರು ಯಾರ್ಯಾರನ್ನ ಆ ಬ್ರಹ್ಮದೇವರ ಹತ್ರ ಸತ್ಯಲೋಕಕ್ಕೆ ಕರ್ಕೊಂಡು ಬಂದಿದ್ದಾರೋ, ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ, ಅನಂತರ ಬ್ರಹ್ಮದೇವರಿಂದ ಉಪದೇಶವನ್ನು ಪಡೆದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಸಾಧನೆ ಮಾಡಿದ ಜೀವರನ್ನು ವಾಯುದೇವರು ಸತ್ಯಲೋಕಕ್ಕೆ ಕರ್ಕೊಂಡು ಬರ್ತಾರೆ. ಆ ಸತ್ಯಲೋಕದಲ್ಲಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಬಂದಿರುವಂತಹ ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಹೀಗೆ ಬ್ರಹ್ಮದೇವರಿಗೆ ಉಪದೇಶ ಮಾಡಿ 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 ತುಂಬ ಅಭ್ಯಾಸ. ಉಪದೇಶ ಮಾಡಿ ಮಾತ್ರ ಅಭ್ಯಾಸ, ಆಚರಣೆ ಮಾಡಿ ಅಭ್ಯಾಸ ಇಲ್ಲ ಅಂತ ಅನ್ಕೋಬೇಡಿ. ಅವರಿಗೆ ಉಪದೇಶ ಮಾಡಿಯೂ ಅಭ್ಯಾಸ, ಆಚರಣೆ ಮಾಡಿಯೂ ಅಭ್ಯಾಸ. ಆದ್ದರಿಂದ ಮೋಕ್ಷದಲ್ಲಿ ಒಬ್ಬ ಬ್ರಹ್ಮ ಯಾವಾಗಲೂ ಪುರಾಣ ಪ್ರವಚನ ಮಾಡ್ತಾನೆ ಇರ್ತಾನೆ. ಇಲ್ಲಿ ಮಾತ್ರ ಪುರಾಣ ಪ್ರವಚನ ಅಲ್ಲ, ಅಲ್ಲಿಯೂ ಪುರಾಣ ಪ್ರವಚನ ಮಾಡ್ತಾ ಇರ್ತಾನೆ.
ಇನ್ನೊಬ್ಬ ಬ್ರಹ್ಮ ಇದ್ದಾನೆ, ಅವನೇನ್ ಮಾಡ್ತಾನೆ, ಹರಿಯ ಮೂರ್ತಿಯನೇ ಅಬ್ಬರದಿನೆನೆದು ಸುಖಿಸುವನು. ಪರಮಾತ್ಮನ ದಿವ್ಯವಾಗಿರ್ತಕ್ಕಂತಹ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಮೂರ್ತಿ ಅವರು ಜಾತಾಪರೋಕ್ಷಿಗಳು ಅಂತ ಕರೀತಾರೆ. ಬ್ರಹ್ಮ ಪದವಿಯಲ್ಲಿ ಇದ್ದಾಗಲೇನೆ ಅವರಿಗೆ 100 ಕಲ್ಪದ ಹಿಂದೆ ಪರಮಾತ್ಮನ ದರ್ಶನ ಆಗಿದೆ. ಪರಮಾತ್ಮನ ದರ್ಶನವನ್ನು ಪಡೆದ ಮೇಲೆ 100 ಕಲ್ಪ ಸಾಧನೆಯನ್ನು ಮಾಡಿದ್ದಾರೆ. ಅಂಥವರಿಗೆ ಪುನಃ ವಿಶೇಷವಾಗಿರ್ತಕ್ಕಂತಹ ಆ ಪರಮಾತ್ಮನ ರೂಪ ಎಂಬತಕ್ಕಂಥದ್ದು ಕಾಣ್ತಾ ಇದೆಯಂತೆ. ಒಬ್ಬ ಬ್ರಹ್ಮ ಆ ಪರಮಾತ್ಮನ ವಿಶೇಷವಾದ ಮೂರ್ತಿಯನ್ನು ಕೊಂಡು ಸುಖಿಸುವನು, ಸಂತೋಷ ಪಡ್ತಾ ಇದ್ದಾನೆ. ಹೀಗೆ ಒಬ್ಬ ಬ್ರಹ್ಮ ವೇದ ಪಾರಾಯಣ ಮಾಡ್ತಾನೆ, ಇನ್ನೊಬ್ಬ ಪುರಾಣ ಪ್ರವಚನ ಮಾಡ್ತಾನೆ, ಮತ್ತೊಬ್ಬ ದೇವರ ಆ ಮೂರ್ತಿಯನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಇಷ್ಟೇ ಬ್ರಹ್ಮ ಅಲ್ಲ, ಇನ್ನೂ ಬ್ರಹ್ಮರಿದ್ದಾರೆ. ಅವ್ರು ಏನು ಮಾಡ್ತಾರೆ ನಾಳೆ ದಿವಸ ನೋಡು. ಶ್ರೀಕೃಷ್ಣ ಆತ್ಮನು ಯಸ್ಸರ್ವಗುಣ ಸಂಪೂರ್ಣ ಸರ್ವಲೋಕ ವಿವರ್ಜಿತ ಪ್ರಿಯತಾಂ ವಿತಯೇವಾಲಂ ವಿಷ್ಣುರ್ಮೇ ಪರಮಸ್ಮೃತು.